ವಿಶುದ್ಧ ವೇದಾಂತ ಸಾರ ಮುಗಿಯಿತು. ಈಗ ಇನ್ನೊಂದು ಗ್ರಂಥ, ವಿಶುದ್ಧ ವೇದಾಂತ ಪರಿಭಾಷಾ ಎಂದು ಇನ್ನೊಂದು ಗ್ರಂಥ ಇದೆ ಸ್ವಾಮಿಗಳದು. ಈಗ ಇದು ನೋಡಿ, ಇದು ಎರಡನೆಯ ಮುದ್ರಣೆ. ಫಸ್ಟ್ ಪುಸ್ತಕವೆಲ್ಲ ಉಲ್ಟಾ ಕಂಡು ಬರ್ತಾ ಇದೆ, ನಿಮಗೇನಾದರೂ ಅರ್ಥವಾಗ್ತದೆ? ಪುಸ್ತಕವೆಲ್ಲ ಉಲ್ಟಾ ಕಂಡು ಬರ್ತಾ ಇದೆ, ಫೋಟೋ ಕಂಡು ಬರ್ತದೆ, ಹೆಸರು ಮಾತ್ರ ಉಲ್ಟಾ. ಏಕೆಂದರೆ ಇದು ಸೆಲ್ಫಿ ಮೋಡ್ನಲ್ಲಿ ಮಾಡ್ತಾ ಇದ್ದೀಯಲ್ಲ, ಅದಕ್ಕೋಸ್ಕರ. ಆಯಿತು ಅಮ್ಮಯ್ಯ, ನನಗೆ ವಿಶುದ್ಧ ವೇದಾಂತ ಸಾರ ಕೆಲವು ವಿಷಯಗಳು ಚೆನ್ನಾಗಿವೆ. ಕೆಲವು ವಿಷಯಗಳನ್ನು ವೇದಾಂತ ಸಾರದಲ್ಲಿ ಹೇಳಿಬಿಟ್ಟಿದ್ದೇವೆ, ಆದರೂ ನೋಡೋಣ. ಅಥವಾ ಬೇರೆ ಏನಾದರೂ ಪುಸ್ತಕ ಅಂದರೆ, ಯಾವುದು ನನಗೇನು ಯೋಚನೆ ಬಂದಿಲ್ಲ. ಎನಿವೆ, ಇದು ಅಂದರೆ ಇನ್ನೂ ಹೇಳಬಹುದು. ಪ್ರಕ್ರಿಯಾ ಪ್ರತ್ಯಭಿಘ್ನ ಇದೆ, ಮೂಲಾವಿದ್ಯಾ ನಿರಾಸ ಇದೆ. ಅಥವಾ ಮೂಲಾವಿದ್ಯಾ ನಿರಾಸವೇ ಹೇಳುವುದ, ಅದು ಪ್ರೌಢವಾಗಿದೆ. ಕೇಳ್ತೀನಿ ಅಂದರೆ ಮರೆ ಆ ಪುಸ್ತಕ ಅರ್ಧಂಪರ್ಧ ಇದೆ, ಎಷ್ಟು ದಿವಸ, ಅದನ್ನೇ ಹೇಳಿಬಿಡಬಹುದು. ನನಗೆ ಐಡಿಯಾ ಬಂದಿಲ್ಲ, ಮೊದಲೇ ಕೇಳಬಹುದಿತ್ತು ಎಲ್ಲರ ಅಭಿಪ್ರಾಯವೇನೋ. ಮೂಲಾವಿದ್ಯಾ ನಿರಾಸ ಹಿಂದೆ ಹೇಳಿದ್ದೀವಲ್ಲ ಸ್ವಲ್ಪ, ಅದನ್ನೇ ಕಂಟಿನ್ಯೂ ಮಾಡಿ ಪೂರ್ತಿಗೊಳಿಸಬಹುದು. ನನಗೇನೂ ಐಡಿಯಾ ಬಂದಿಲ್ಲ. ಏನಿವೆ ನೀವು ನಂತರ ಹೇಳಿ. ಒಂದು ಪ್ರವಚನ ಇವತ್ತಿಂದು ಮಾತ್ರ ವಿಶುದ್ಧ ವೇದಾಂತ ಪರಿಭಾಷವನ್ನೇ ಹೇಳ್ತೀನಿ. ನೀವು ಹೇಳಿ ಮೂಲಾವಿದ್ಯೆ ಅಂದರೆ ಮೂಲಾವಿದ್ಯೆನೇ ಕಂಟಿನ್ಯೂ ಮಾಡಿ ಅದು ಮುಗಿಸಿಬಿಡಬಹುದು. ಅಥವಾ ನಿಮಗೆ ರುಚಿ ಇದ್ದರೆ ಪ್ರಕ್ರಿಯಾ ಪ್ರತ್ಯವಿಘ್ನ ಅಂಥದ್ದು ಪ್ರೌಢ ಗ್ರಂಥಗಳಿವೆ, ನಿಮ್ಮ ರುಚಿಗೆ ಅನುಗುಣವಾಗಿ. ಆಯಿತು, ಈ ಪರಿಭಾಷೆಯಲ್ಲಿ ಕೆಲವು ವಿಷಯಗಳು ಗೊತ್ತಿವೆ. ಈಗ ಹಿಂದಿನಷ್ಟು ವೇದಾಂತ ಸಾರವಷ್ಟು ಡೀಟೇಲ್ಗೆ ಹೋಗಲ್ಲ, ಜಸ್ಟ್ ಎಷ್ಟು ನೆಸೆಸರೋ ಅಷ್ಟು ಹೇಳುತ್ತಾ ಮುಂದುವರಿಯುವುದೇ ಒಳ್ಳೆಯದು. ಏಕೆಂದರೆ ಪುಸ್ತಕ ಅದು ತುಂಬ ದಿವಸ ತಗೊಂಡಿತು. ನಿಜವಾಗಿ ಅದು ಪ್ರಾರಂಭವಾಗಿದ್ದು ಒಂದು ಪ್ರಾಥಮಿಕ ವಿದ್ಯಾರ್ಥಿಗೋಸ್ಕರ ಶುರು ಮಾಡಿದ್ದೇನೆ. ಅಂದರೆ ಏನು ವೇದಾಂತ ಗೊತ್ತಿಲ್ಲದ ಹೊಸ ವಿದ್ಯಾರ್ಥಿಗೋಸ್ಕರ ಎಂದು ಶುರು ಮಾಡಿದ್ದೇನೆ. ಇದು ಈಗ ಸ್ವಲ್ಪ ವೇದಾಂತ ಸಾರ ಕೇಳಿದ್ದೀರಲ್ಲ, ಈಗ ನಾವು ಅಷ್ಟು ಡೀಟೇಲ್ ಬೇಕಲ್ಲ ಅನಿಸುತ್ತದೆ. ಸ್ವಲ್ಪ ಬೇಗ ಬೇಗ ಗ್ರಂಥ ಮುಂದುವರಿಯೋಣ. ಎಷ್ಟು ನೆಸೆಸರು ಅದು ಮಾತ್ರ ಹೇಳ್ತೀವಿ. ಹಾಂ, ಓಕೆ. ಅವಾಚ್ಯಮ ಮಂಗಳಾಚರಣ ಓದ್ತಾ ಇದ್ದೀನಿ. ಅವಾಚ್ಯಮಪ್ರಮೇಯಂಚ ಕಾರ್ಯಕಾರಣವರ್ಜಿತಂ ನಿಷ್ಕ್ರಿಯಂ ನಿಷ್ಕಲಂ ಶಾಂತಂ ಆತ್ಮಾನಂ ಅನುಸಂದಧೆ. ಅವಾಚ್ಯಂ, ಯಾವ ಮಾತುನಿಂದ ಹೇಳಕ್ಕ ಆಗದೇ ಇರುವಂಥ ಪರಮಾತ್ಮ ತತ್ವ. ಅಪ್ರಮೇಯಂ, ವಾಕ್ಕುಕಿ ವಿಷಯವಲ್ಲ, ಪ್ರಮಾಣಕ್ಕೆ ವಿಷಯವಲ್ಲ. ಚ ಕಾರ್ಯಕಾರಣವರ್ಜಿತಂ, ಕಾರ್ಯಕಾರಣವೂ ಇಲ್ಲ. ಕಾರ್ಯವೂ ಕಾರಣವೂ ಪರಸ್ಪರ ಸಂಬದ್ಧ, ಪರಿಚ್ಛಿನ್ನ, ದೇಶಕಾಲ ಪರಿಚ್ಛಿನ್ನ ಆಗುತ್ತದೆ. ಪರಮಾತ್ಮ ತನ್ನ ಸ್ವರೂಪ ತನ್ನ ಬಾಯಿಗೆ ವಿಷಯವಾಗಲ್ಲ ಅಲ್ಲವೇ? ಏಕೆಂದರೆ ಬಾಯಿ ಮನಸ್ಸಿನಿಂದ ಊಹಿಸಿಕೊಂಡಿದ್ದನ್ನೇ ಬಾಯಿ ಹೇಳ್ತದೆ, ವಾಕು ಹೇಳುತ್ತದೆ. ಇಲ್ಲಿ ವಕ್ತಕ್ಕೆ ಸ್ವರೂಪವಾಗಿರುವ ಸಾಕ್ಷಿ, ವಕ್ತ ಅಂದರೆ ಈ ವಾಗಿಂದ್ರಿಯದ ಅಭಿಮಾನವಾಗಿರುವ ವಕ್ತವನ್ನು ಬಿಡಿಸಿ ಇರುವಂಥ ಸಾಕ್ಷಿ ಸ್ವರೂಪ ವಚನಕ್ಕೆ ವಿಷಯವಾಗಲ್ಲ. ಪ್ರಮಾಣಗಳು, ಪ್ರಮಾತ ಪ್ರಮಾಣಗಳನ್ನು ಬಳಸಿ ಪ್ರಮೇಯವನ್ನು ತಿಳ್ಕೊಳ್ತಾನೆ. ಪ್ರಮಾಣಗಳು ಪ್ರಮೇಯವನ್ನೇ ಹೇಳ್ತವೆ ಹೊರತು ಪ್ರಮಾತೃ ಪ್ರಮಾಣ ಪ್ರಮೇಯ ಈ ಮೂರಕ್ಕೆ ಸ್ವರೂಪವಾಗಿರುವ ಬ್ರಹ್ಮವನ್ನು ತಿಳಿಸಲ್ಲ. ಆದ್ದರಿಂದ ಪರಮಾತ್ಮವನ್ನು ಅಪ್ರಮೇಯ ಎಂದು ಹೇಳಿದ್ದೇವೆ. ಅಂಥ ಅವಾಚ್ಯ ಅಪ್ರಮೇಯವು ಕಾರ್ಯಕಾರಣ ವರ್ಜಿತ. ನಾವು ಯಾವುದೇ ನೋಡಲಿ ಅದಕ್ಕೆ ಇದಕ್ಕೆ ಕನೆಕ್ಷನ್ ನೋಡ್ತೀವಿ ಅಲ್ಲವೇ? ಇದಕ್ಕೆ ಅದು ಸಂಬಂಧ, ಅದಕ್ಕಿದು ಸಂಬಂಧ, ಕಾರ್ಯಕಾರಣ. ಅದು ಕಾರ್ಯವೂ ಅಲ್ಲ ಕಾರಣವೂ ಅಲ್ಲ, ಅಂದರೆ ಯಾವುದೋ ಸಂಬಂಧದಿಂದ ನೋಡತಕ್ಕದ್ದಲ್ಲ ಸ್ವತಃ ಸಿದ್ಧ ಎಂದರ್ಥ.
ಅಂತ ಕಾರ್ಯಕಾರಣ ವರ್ಜಿತಂ ನಿಷ್ಕ್ರಿಯಂ. ನಿಷ್ಕ್ರಿಯಂ ಅಂದರೆ ಅದು ವಿಕಾರವಿಲ್ಲ, ಅದಕ್ಕೆ ನಿಷ್ಕಲಂ ಅವಯವಗಳು ಇಲ್ಲ, ಶಾಂತಂ ಆತ್ಮಾನಂದಂ ಆತ್ಮಾನ ಮನಸ್ಸಂದದೆ. ಅಂಥ ಆತ್ಮವನ್ನು ನಾವು ಧ್ಯಾನ ಮಾಡ್ತಾ ಇದ್ದೀನಿ, ಅನುಸಂಧಾನ ಯೋಚನೆ ಮಾಡ್ತಾ ಇದ್ದೀನಿ. ಪದವಾಕ್ಯ ಪ್ರಮಾಣ ಜ್ಞಾನ ಸಂಪ್ರದಾಯ ವಿದೋ ಗುರುನ್. ಗುರುಗಳು, ಸಂಪ್ರದಾಯವನ್ನು ಗೊತ್ತಿರುವ ಗುರುಗಳು. ಪದವಾಕ್ಯ ಪ್ರಮಾಣ, ಪದ ಅಂದರೆ ವ್ಯಾಕರಣ ಜ್ಞಾನ, ವಾಕ್ಯ ಅಂದರೆ ಮೀಮಾಂಸಾ ಜ್ಞಾನ, ಪ್ರಮಾಣ ಅಂದರೆ ಪ್ರಮಾಣ ಜ್ಞಾನ. ಈ ಮೂರರ ಸಹ ಮೂರು ಗೊತ್ತಿರುವವರು ಸಂಪ್ರದಾಯವಿದರು. ಅಂಥ ಗುರುಗಳು ನತ್ವಾ, ಅಂಥ ಗುರುಗಳಿಗೆ ನಮಸ್ಕಾರ ಮಾಡಿ. ಅಂದರೆ ಯಾರು ಇವರು? ಗೌಡಪಾದ ಶಂಕರ ಸುರೇಶ್ವರ ಬಾದರಾಯಣ ವೇದವ್ಯಾಸ ಮುಂತಾದ ಗುರುಗಳಿಗೆ ನಮಸ್ಕಾರ ಮಾಡಿ. ನತ್ವಾ ವಿಶುದ್ಧ ವೇದಾಂತ ಪರಿಭಾಷಾ ಪ್ರಕಾಶ್ಯತೆ. ವೇದಾಂತ ಪರಿಭಾಷೆಯನ್ನು ಹೇಳ್ತೀನಿ. ವೇದಾಂತ ಪರಿಭಾಷಾ ಅಂದರೆ ಏನು ಎಂಬುದು ಮೊದಲು. ಸ್ವಾಮೀಜಿ ಪೀಠಿಕೆಯನ್ನೇ ಓದಿಬಿಡ್ತೀನಿ, ಆವಾಗ ಗೊತ್ತಾಗ್ತದೆ. ಪ್ರಾಸ್ತಾವಿಕಿ ವಿಜ್ಞಪ್ತಿ. ಈ ವಿಜ್ಞಪ್ತಿಯಲ್ಲಿ ವಿಷಯವೇನೋ ಗೊತ್ತಾಗ್ತದೆ ಇದರಲ್ಲಿ. ಏಕೆಂದರೆ ಈಗ ನಾನೇ ಹೇಳುವುದೇಕೆ, ಸ್ವಾಮೀಜಿ ಹೇಳಲಿ. ವಿಧಿ ಬೇಗ ಓದಿಬಿಡ್ತೀನಿ, ಏಕೆಂದರೆ ಇದರಲ್ಲಿ ಅನಾವಶ್ಯಕ ಕೆಲವು ಅಂಶಗಳಿವೆ, ಕೆಲವು ನಮ್ಮ ವೇದಾಂತ ತತ್ವ ಇದೆ. ಬೇಗ ಓದಿ, ಯಾವುದು ಮುಖ್ಯವೋ ಅದು ಹೇಳ್ತೀನಿ, ಮಿಕ್ಕದು ಜಸ್ಟ್ ಬಿಟ್ಟುಬಿಡಿ. ವಿದಿತಮೇ ವೈತತ್ ವಾಚಕ ಮಹೋದಯಾನ ಯತ್ ಸರ್ವಮಪಿ ಶಾಸ್ತ್ರಂ ಸ್ವಸ್ವವೋಚಿತ ಪಾರಿಭಾಷಿಕ ಪದವಾಕ್ಯ ನ್ಯಾಯಾದಿ ಸಂಕೇತ ವಿಶೇಷಾನ್ ಅನುರುದ್ಧೈವ ಸ್ವಸ್ವಾಭಿಧೇಯಂ ವಸ್ತು ಪ್ರತಿಪಾದಯಿತು ಪ್ರವರ್ತತೆ. ಇದು ಇದು ಎಲ್ಲರಿಗೆ, ಪಂಡಿತರಿಗೆ ಗೊತ್ತು, ಶಾಸ್ತ್ರವನ್ನು ಓದಿದವರಿಗೆ ಗೊತ್ತು. ಏನು ಗೊತ್ತಂದರೆ, ಪ್ರತಿಯೊಂದು ಶಾಸ್ತ್ರಕ್ಕೆ ತನ್ನ ತನ್ನ ಶಾಸ್ತ್ರಕ್ಕೆ ಸಂಬಂಧಪಟ್ಟ ವಿಶೇಷ ಟೆಕ್ನಿಕಲ್ ಟರ್ಮ್ಸ್ ಹೇಳ್ತೀವಲ್ಲ ಇರುತ್ತವೆ. ಸೈನ್ಸ್ಗೆ ಸೈಂಟಿಫಿಕ್ ಪದಗಳಿರುತ್ತವೆ. ನ್ಯಾಯಶಾಸ್ತ್ರಕ್ಕೆ ನ್ಯಾಯಶಾಸ್ತ್ರ ಅಂದರೆ ನಮ್ಮ ಕಾನೂನು ಶಾಸ್ತ್ರ. ನ್ಯಾಯಶಾಸ್ತ್ರಕ್ಕೆ ಲಾಕಿ ತನ್ನ ಟೆಕ್ನಿಕಲ್ ಟರ್ಮ್ಸ್ ಇರುತ್ತವೆ. ಸೋಷಲ್ ಸೈನ್ಸಸ್ ನೀವು ಎಕನಾಮಿಕ್ಸ್ ತೊಗೊಂಡರೆ ಅವುಗಳಿಗೆ ಸ್ಪೆಷಲ್ ಟರ್ಮ್ಸ್ ಇರುತ್ತವೆ. ಕಾಮರ್ಸ್ ತೊಗೊಂಡರೆ ಅದಕ್ಕೆ ತನ್ನ ಪ್ರತ್ಯೇಕ ಪದಗಳಿರುತ್ತವೆ. ಆ ಕೆಲವು ಪದಗಳು ನಮಗೆ ಅರ್ಥವೇ ಆಗಲ್ಲ. ಹಾಗೆ ನೀವು ಇಂಟರ್ನೆಟ್ಟು ಕಂಪ್ಯೂಟರ್ ನೋಡಿದ್ದರೆ, ಕಂಪ್ಯೂಟರ್ ಸೈನ್ಸ್, ಅದಕ್ಕೆ ಅವರೇನು ಹೇಳ್ತಾರೆ, ಕಿಕ್ಕಿಂಗ್ ಬೂಟಿಂಗ್ ಎಂದು ಹೇಳ್ತಾರಲ್ಲ, ಆ ಬೂಟಿಂಗ್ ಗೀಟಿಂಗ್ ನಮಗೆ ಅರ್ಥವೇ ಆಗಲ್ಲ. ಬೂಟಿಂಗ್ ದ ಕಂಪ್ಯೂಟರ್ ಒಬ್ಬರು ಹೇಳುತ್ತಿದ್ದರು, ನನ್ನ ಲ್ಯಾಪ್ಟಾಪ್ ಕೊಟ್ಟೆ ನೋಡ್ತೀನಿ ಅಂದರೆ ನೋಡಿದೆ. ಎಲ್ಲ ಆದ ನಂತರ ಸ್ವಾಮೀಜಿ, ಶಾಲ್ ಐ ಬೂಟ್ ಯುವರ್ ಕಂಪ್ಯೂಟರ್ ಎಂದು ಕೇಳಿದ. ನಾನು ಹೇಳಿದ್ದೀನಿ, ಇದೇನಪ್ಪ ವೈ ಡು ಯು ವಾಂಟ್ ಟು ಬೂಟ್ ಆ್ಯಂಡ್ ಕಿಕ್ ದ ಕಂಪ್ಯೂಟರ್. ಈ ಬೂಟಿಂಗ್ ಏನು, ಕಿಕ್ಕಿಂಗ್ ಏನು, ಅದು ಭಾಷೆ ಹಾಗೇ ಇರುತ್ತದೆ. ಬೂಟಿಂಗ್ ದ ಕಂಪ್ಯೂಟರ್ ಅಂದರೆ ಬೂಟ್ನಿಂದ ಹೊಡೆಯು ಅಂದು ಅರ್ಥ. ಕಂಪ್ಯೂಟರನ್ನು ಬೂಟ್ನಿಂದ ಹೊದೆಯುವುದ, ಅವರು ಬೂಟಿಂಗ್ ದ ಕಂಪ್ಯೂಟರ್ ಎಂದು ಹೇಳ್ತಾರೆ. ಹಾಗೆ ಆಯಾ ಭಾಷಕ್ಕೆ, ಆಯಾ ಸಬ್ಜೆಕ್ಟ್ಗೆ, ವಿಷಯಕ್ಕೆ ತನ್ನ ತನ್ನ ವಿಶೇಷವಾದ ಪಾರಿಭಾಷಿಕ ಶಬ್ದಗಳಿರುತ್ತವೆ. ತರ್ಕಶಾಸ್ತ್ರಕ್ಕೆ ಇರುತ್ತದೆ, ಮೀಮಾಂಸಕ್ಕೆ ಇರುತ್ತದೆ. ಏಕೆಂದರೆ ಮೀಮಾಂಸಕ್ಕೆ ಶಾಸ್ತ್ರ, ಕರ್ಮ, ವಿಧಿ, ಯಜ್ಞ, ಯಜ್ಞಯಾಗಗಳ ಕುರಿತು ಮತ್ತೆ ತನ್ನ ಶಾಸ್ತ್ರ. ವ್ಯಾಕರಣಕ್ಕೆ ತನ್ನದಿರುತ್ತದೆ, ಗೊತ್ತಲ್ಲವೇ. ವ್ಯಾಕರಣ ಕಲಿಯಬೇಕಂದರೆ ಸಾಮಾನ್ಯ ಜ್ಞಾನ ಸಾಕಾಗಲ್ಲ, ಅದಕ್ಕೆ ಸಂಧಿ ಹೇಳ್ತಾರೆ, ಸಮಾಸ ಹೇಳ್ತಾರೆ, ಕೃತ್ ಅಂತ, ಕೃದಂತ, ತದ್ದಿತ ಅಂತ ಹೇಳ್ತಾರೆ. ವ್ಯಾಕರಣ ಗೊತ್ತಿಲ್ಲದೆ ಇರೋರು ಕೃತ್ ಅಂದರೆ ಏನು, ಕೃತ್ ಅಂದರೆ ಕರ್ಮವ ಅಂದರೆ ಅಲ್ಲ, ಮರ ಅದೇನು ಅಂದರೆ ಅದು ಏನು ಅಂದರೆ ವ್ಯಾಕರಣ ಶಾಸ್ತ್ರ ಓದು ಅರ್ಥವಾಗ್ತದೆ. ಪ್ರತ್ಯಯ ಅಂದರೆ, ಪ್ರತ್ಯಯ ಅಂದರೆ ತಿಳುವಳಿಕೆ ಹೇಳ್ತೀವಿ. ಪ್ರತ್ಯಯ ಅಂದರೆ ತಿಳುವಳಿಕೆ ಅಲ್ಲ, ವ್ಯಾಕರಣದಲ್ಲಿ ಬೇರೆಯೇ. ಪ್ರತ್ಯಯ ಅಂದರೆ ಒಂದು ವೃತ್ತಿ ಹೇಳ್ತೀವಿ, ಅಲ್ಲ ವೃತ್ತಿ ಅಲ್ಲ, ಅದು ಬೇರೆಯೇ. ಅಂದರೆ ಹಾಗೆ ಕೃತ್ ಅಂದ್ರೇನು, ತದ್ದಿತ ಅಂದ್ರೇನು, ಪ್ರತಿಯೊಂದು ಭಾಷೆಗೆ ತನ್ನ ತನ್ನ ವಿಶೇಷ ಶಬ್ದಾವಳಿ ಇರುತ್ತದೆ. ಟೆಕ್ನಿಕಲ್ ಟರ್ಮ್, ಪಾರಿಭಾಷಿಕ ಹೇಳ್ತಾರೆ. ಅದೇ ಸ್ವಾಮೀಜಿ ಹೇಳ್ತಾ ಇದ್ದಾರೆ, ಸರ್ವಮಪಿ ಶಾಸ್ತ್ರಂ ಸ್ವಸ್ವೋಚಿತ ಪಾರಿಭಾಷಿಕ ಪದವಾಕ್ಯ ನ್ಯಾಯ. ಪಾರಿಭಾಷಿಕ ಪದಗಳಿರುತ್ತವೆ, ವಾಕ್ಯ ಮೀಮಾಂಸ ಇರುತ್ತದೆ, ನ್ಯಾಯಾದಿ ಸಂಕೇತ ವಿಶೇಷಾನನುರುದ್ಯ. ಒಂದು ಸಂಕೇತ ಪದಗಳು, ಸಂಕೇತಗಳು, ವಿಶೇಷ ಸಂಕೇತಗಳನ್ನು ಬಳಸಿಕೊಂಡೇ, ಅನುರುದ್ಯ ಅಂದರೆ ಅದಕ್ಕೆ ಅನುಗುಣವಾಗೇ, ಸ್ವಸ್ವಾಭಿಧೇಯಂ ವಸ್ತು ಪ್ರತಿಪಾದಯಿತು ಪ್ರವರ್ತತೆ. ತನ್ನ ತನ್ನ ವಿಶೇಷ ವಿಷಯ, ವಿಶೇಷ ವಿಷಯ ಅಂದರೇನು,
ವೈಶೇಷಿಕ ಶಾಸ್ತ್ರ ತಗೊಂಡು ನಿಮ್ಮ ವಿಶೇಷ ವಿಷಯ ಏನು ಅಂದರೆ ಸಪ್ತ ಪದಾರ್ಥಗಳನ್ನು ಕುರಿತು ಹೇಳುವುದು. ಮೀಮಾಂಸದಲ್ಲಿ ಹೇಳುವುದೇನು? ಕರ್ಮ, ಯಜ್ಞಗಳು, ಬಗೆಬಗೆಯಾದ ಕರ್ಮಗಳು ಹೇಗೆ, ಯಾವುದು, ಏಕೆ ಮಾಡುವುದು ಎಂದು ಹೇಳುತ್ತದೆ. ಹಾಗೆ ಸಾಂಖ್ಯ ಏನು ಹೇಳುತ್ತದೆ? ಅವರು ಪ್ರಕೃತಿ ಪುರುಷ ವಿವೇಕ ಹೇಳುತ್ತದೆ. ನ್ಯಾಯಶಾಸ್ತ್ರ ಅದರ ನ್ಯಾಯನೂ ಹೇಳ್ತದೆ. ಸೈನ್ಸು ಭೌತಿಕ, ಅದು ಸೈನ್ಸಿನಲ್ಲಿ ಮತ್ತೆ ವಿಶೇಷ ವಿಷಯಗಳು. ಭೌತಿಕ ಸೈನ್ಸ್ ಆದರೆ ಫಿಸಿಕಲ್ ಸೈನ್ಸ್ ಫಿಸಿಕಲ್ ಪ್ರಪಂಚವನ್ನೇ ಹೇಳ್ತದೆ. ಕೆಮಿಕಲ್ ಸೈನ್ಸ್ ಕೆಮಿಸ್ಟ್ರಿ ರಸಾಯನಗಳನ್ನೇ ಹೇಳ್ತದೆ. ಜೀವಶಾಸ್ತ್ರ ಜೀವಗಳನ್ನೇ ಕುರಿತು ಹೇಳ್ತದೆ. ಹಾಗೆ ಪ್ರತಿಯೊಂದು ಶಾಸ್ತ್ರಕ್ಕೆ ತನ್ನ ತನ್ನ ವಿಷಯಗಳಿರುತ್ತವೆ. ಹಾಗೆ ವೇದಾಂತಕ್ಕೆ ತನ್ನ ವಿಷಯ ಇದೆ. ಏನು? ಬ್ರಹ್ಮವೇ ತನ್ನ ವಿಷಯ. ಪರಮಾತ್ಮ ತತ್ವವನ್ನು ಹೇಳುವುದೇ ತನ್ನ ವಿಷಯ. ಹೀಗೆ ತನ್ನ ತನ್ನ ಪಾರಿಭಾಷಿಕ ಪದಗಳನ್ನು ಬಳಸಿಕೊಂಡು, ಪಾರಿಭಾಷಿಕ ಪದ, ಮೀಮಾಂಸ ಮತ್ತು ತರ್ಕ, ಈ ಮೂರನ್ನು ಬಳಸಿ ಪದವಾಕ್ಯ ಪ್ರಮಾಣ ಎಂದು ಹೇಳ್ತಾರೆ. ಪದ, ವಾಕ್ಯ, ಪ್ರಮಾಣ, ಇವುಗಳನ್ನು ಬಳಸಿ ತನ್ನ ಶಾಸ್ತ್ರದ ವಿಷಯವನ್ನು ಹೇಳ್ತವೆ. ವೇದಾಂತ ಶಾಸ್ತ್ರ ವಿಷಯ ಬ್ರಹ್ಮತತ್ವವನ್ನು ಹೇಳ್ತದೆ. ಇಲ್ಲಿ ಪರಿಭಾಷ ಅಂದರೆ ಏನು? ಪರಿಭಾಷ ಅಂದರೆ ಏನು? ಪರಿಭಾಷಾ ನಾಮ ಪಠಿತೈಕ ದೇಶಸ್ಥಾಹ ಸನ್ ಸ್ವಬುದ್ಧಿ ಜನನದಾರ ಸರ್ವಶಾಸ್ತ್ರಾರ್ಥ ಜ್ಞಾನೋಪಕಾರಕ ಪದಾದಿ ಸಂಕೇತ. ಒಂದು ಕಡೆ ಪಠಿತ ಏಕದೇಶಸ್ಥಾಹ, ನಾವು ಓದುವ ಶಾಸ್ತ್ರದಲ್ಲಿ ಒಂದು ಕಡೆ, ಏಕದೇಶ ಅಂದರೆ ಒಂದು ಕಡೆ ಬಳಸಿರುತ್ತದೆ ಅದು. ಸನ್ ಸ್ವಬುದ್ಧಿ ಜನನದ್ವಾರ, ಆ ಪದವನ್ನು ಉಚ್ಚಾರಣ ಮಾಡಿದ್ದರೆ ಆ ಪದಕ್ಕೆ ಒಂದು ತನ್ನದಾದ ವಿಶೇಷ ಅರ್ಥ ಇರುತ್ತದೆ ಅಲ್ಲವೇ. ಸ್ವಬುದ್ಧಿ ಜನನದ್ವಾರ ಅಂದರೆ ತನ್ನದಾದ ಒಂದು ವಿಶೇಷ ಅರ್ಥ ಇರುತ್ತದೆ. ಆ ವಿಶೇಷ ಅರ್ಥ ಆ ಶಾಸ್ತ್ರಕ್ಕೆ ಮಾತ್ರ ಸೀಮಿತ, ಆ ಶಾಸ್ತ್ರದಲ್ಲಿ ಮಾತ್ರ. ಮಿಥ್ಯ ಎಂಬ ಪದ ವೇದಾಂತದಲ್ಲಿರುತ್ತದೆ, ನಿಮಗೆ ಕಾಮರ್ಸ್ನಲ್ಲಿ, ಎಕನಾಮಿಕ್ಸ್ನಲ್ಲಿ, ಸೈನ್ಸ್ನಲ್ಲಿ ಕಂಡು ಬರಲ್ಲ. ಸೈನ್ಸ್ನಲ್ಲಿ ಮಿಥ್ಯ ಪದ ಇರುತ್ತದೆ, ಅಥವಾ ಕಾಮರ್ಸ್ನಲ್ಲಿ ಮಿಥ್ಯ ಪದ ಇರುತ್ತೆ, ಅಲ್ಲಿರಲ್ಲ, ವೇದಾಂತದಲ್ಲೇ ಇರುತ್ತದೆ. ಅಂದರೆ ಮಾಯಾ, ಮಾಯಾ ಎಂಬುದು, ಮಾಯೆ ಎಂಬುದು ವೇದಾಂತಕ್ಕೆ ಸೇರಿ. ಅಂದರೆ ಕೆಲವು ಪದಗಳು ಕೆಲವು ಆ ಶಾಸ್ತ್ರಕ್ಕೆ ಮಾತ್ರ ಪರಿಮಿತವಾಗಿರುತ್ತದೆ ಒಂದು. ಇನ್ನೊಂದು ತನ್ನದಾದ ಒಂದು ವಿಶೇಷ ಅರ್ಥ ಇರುತ್ತದೆ ಆ ಶಾಸ್ತ್ರದಲ್ಲೇ, ಅದಕ್ಕೆ ಆ ಪ್ರತ್ಯೇಕವಾದ ಅರ್ಥ ಇರುತ್ತದೆ. ಆ ಪ್ರತ್ಯೇಕ ಅರ್ಥವನ್ನು ಎಲ್ಲ ಕಡೆ ಅದೇ ಅರ್ಥದಲ್ಲಿ ಬಳಸ್ತಾರೆ. ಅಂದರೆ ಒಂದು ಪ್ರತ್ಯೇಕ ಅರ್ಥ ಇದ್ದರೆ ಈಗ ಆ ಇಡೀ ಶಾಸ್ತ್ರದಲ್ಲಿ ಆ ಅರ್ಥದಲ್ಲೇ ಬಳಸ್ತಾ ಇರ್ತೀವಿ. ಹೀಗೆ ಒಂದು ಪಾರಿಭಾಷಿಕ ಪದ ಅಂದರೆ ಆ ಶಾಸ್ತ್ರಕ್ಕೆ ಪರಿಮಿತವಾಗಿರುವ ಒಂದು ವಿಶೇಷ ಅರ್ಥವುಳ್ಳದು ಪದ, ಪದ ಎಂದರ್ಥ, ಪಾರಿಭಾಷಿಕ ಪದ ಅಲ್ಲವೇ. ಇಲ್ಲಿ ನೋಡಿ, ಪರಿಭಾಷಾನಾಮ ಪಠಿತೈಕ ದೇಶಸ್ಥಾಹ ಸನ್ ಸ್ವಬುದ್ಧಿ ಜನನದ್ವಾರ ಸರ್ವಶಾಸ್ತ್ರಾರ್ಥ ಜ್ಞಾನೋಪಕಾರಕ ಪದಾದಿ ಸಂಕೇತ. ಅದು ಪದವೇ ಆಗಬಹುದು, ಒಂದು ಕಾನ್ಸೆಪ್ಟೇ ಆಗಬಹುದು. ಸಿ, ಅದು ಪರಿಭಾಷ ಅಂದರೆ ಒಂದು ಪದ ಆಗಬಹುದು. ಜೀವನ್ಮುಕ್ತಿ ಎಂದಿರುತ್ತದೆ, ಮೋಕ್ಷ ಎಂದಿರುತ್ತದೆ, ಇದು ವೇದಾಂತದ ಪರಿಭಾಷ. ನೀವು ವೇದಾಂತದ ಪರಿಭಾಷೆಯನ್ನು ವೇದಾಂತ ಸಂದರ್ಭದಲ್ಲಿ ತಗೊಂಡರೆ ಮೋಕ್ಷ ಅಂದರೆ ಒಂದಾನೊಂದು ವಿಶೇಷ ಅರ್ಥ. ನೀವು ಲೌಕಿಕ ಸಾಮಾಜಿಕ ಶಾಸ್ತ್ರದಲ್ಲಿ, ಲೌಕಿಕ ಶಾಸ್ತ್ರದಲ್ಲಿ ಮೋಕ್ಷ ಅಂದರೆ ಏನು ಅಂದರೆ ಜೈಲಿನಿಂದ ಬಿಡುಗಡೆ ಎಂದು ಮಾತಾಡ್ತಾರೆ. ಓ, ಅವರಿಗೆ ಮುಕ್ತಿ ಆಯಿತು ಅಂದರೆ, ಇಲ್ಲಿ ನೋಡಿ, ಮುಕ್ತಿ ವಾಹಿನಿ ಎಂದು ಹೇಳ್ತಾರೆ. ಮುಕ್ತಿ ಅಂದರೇನು? ವಿದೇಶಿ ಪರಿಪಾಲನದಿಂದ ಬಿಡಿಸಿಕೊಳ್ಳುವುದು ಎಂದರೆ, ಬ್ರಿಟಿಷ್ ಪಾಲನೆ ಬಿಡಿಸಿಕೊಳ್ಳುವುದು, ಅದು ಮುಕ್ತಿ. ಭಾರತ ದೇಶವು ಮುಕ್ತಿ ಆಯಿತು ಎಂದು ಹೇಳ್ತಾರೆ. ಅಂದರೆ ಅರ್ಥವೇನು? ಮುಕ್ತಿ ಆಯ್ತಂದರೆ ಅಂತ ಎಲ್ಲರಿಗೂ ಬ್ರಹ್ಮಜ್ಞಾನವಾಯಿತಾ? ಅದೇನಾಗಲಿಲ್ಲ. ಬ್ರಿಟಿಷರು ಹೋಗಿದ್ದರು, ಅವರ ಜಾಗದಲ್ಲಿ ಅವರಿಗಿಂತ ದೊಡ್ಡ ಮೂರ್ಖರು ಇಲ್ಲೇ ಪರಿಪಾಲಿಸ್ತಾ ಇದ್ದಾರೆ ಎಂದರ್ಥ. ಅಷ್ಟೇ, ಏನಿಲ್ಲ. ಅಲ್ಲ, ಮುಕ್ತಿ ಅಂದರೆ ದೇಶಕ್ಕೆ ಮುಕ್ತಿ ಅಂದರೆ ಒಂದು ರಾಜಕಾರಣಿಗಳು ಹೋಗುತ್ತಾರೆ ಎಂದರ್ಥ. ಇನ್ನೊಂದು ಅರ್ಥ ಮುಕ್ತಿ ಅಂದರೆ ಅದು ಜೈಲಿನಲ್ಲಿದ್ದರೂ ಜೈಲಿನಿಂದ ಮುಕ್ತಿ ಪಡ್ಕೊಂಡರು. ಆದ್ದರಿಂದ ಮುಕ್ತಿ ಎಂಬ ಮಾತಿಗೆ ಆಯಾ ಶಾಸ್ತ್ರದಲ್ಲಿ ಆಯಾ ಸಂದರ್ಭದಲ್ಲಿ ಒಂದು ಪ್ರತ್ಯೇಕವಾದ ಅರ್ಥ ಇರುತ್ತದೆ. ವೇದಾಂತದಲ್ಲಿ ಮುಕ್ತಿ ಅಂದರೆ ದೇಹೇಂದ್ರಿಯ ಮನಸ್ಸುಗಳ ಅಭಿಮಾನದಿಂದ ಆಗುವಂಥ ಜನ್ಮ ಮರಣ ಸುಖ ದುಃಖ ಆದ ಮುಂತಾದ ಅನುಭವಗಳಿಂದ ಬಿಡುಗಡೆ
ಜನ್ಮ ಮರಣ ಎಂಬ ಭಯದಿಂದ, ದುಃಖದಿಂದ, ಮರಣದಿಂದ, ಇವುಗಳಿಂದ ಬಿಡುಗಡೆಯೂ ಮುಕ್ತಿ ಎಂದು ಹೇಳಿದ್ದಾರೆ. ಅಂದರೆ ಮುಕ್ತಿ ಎಂಬ ಮಾತಿಗೆ ಆ ವೇದಾಂತದಲ್ಲಿ ಒಂದು ಪ್ರತ್ಯೇಕ ಅರ್ಥ ಇರುತ್ತದೆ ಅಲ್ಲ. ಜ್ಞಾನ ಅಂದ್ರೇನು? ಲೌಕಿಕ ಜ್ಞಾನ ಅಂದರೆ ಪುಸ್ತಕ ಓದಿದವನು, ಡಿಗ್ರಿ ಪಡ್ಕೊಂಡವನು ಜ್ಞಾನಿ ಹೇಳ್ತಾರೆ. ಆ ಜ್ಞಾನ ಬೇರೆ, ವೇದಾಂತದಲ್ಲಿ ಜ್ಞಾನ ಅಂದರೆ ಬೇರೆ. ಹಾಗೆ ಅರಿವು ಹೇಳ್ತೀವಿ. ಅರಿವು ಅಂದ್ರೇನು? ವಿಷಯವು ತಿಳಿದಿದೆ ಅಂದರೂ ಅರಿವು ಹೇಳ್ತಾರೆ. ಅಂದರೆ ಹಾಗೆ ವೇದಾಂತದಲ್ಲಿ ಅರಿವು ಅಂದರೆ ತನ್ನದಾದ ಒಂದು ವಿಶೇಷ ಅರ್ಥವು ಉಳ್ಳದ್ದಾಗ್ತದೆ. ಹಾಗೆ ಪರಿಭಾಷಿಕ ಪದ ಅಂದರೆ ಪ್ರತ್ಯೇಕವಾದ ವೇದಾಂತದಲ್ಲೇ ಬಳಸಿರುವ ವಿಶೇಷ ಪದಗಳು. ಆಯಿತಾ, ಈಗ ಮುಂದುವರಿಯೋಣ. ವೇದಾಂತ ಶಾಸ್ತ್ರೇ ಅಪಿ ಇತರ ಶಾಸ್ತ್ರೇಷು ಇವ ಪಾರಿಭಾಷಿಕ ಪದಾದೀನಿ ತತ್ರ ತತ್ರ ಚಕಾಸತಿ. ಓಕೆ, ವೇದಾಂತ ಶಾಸ್ತ್ರದಲ್ಲಿಯೂ ಹಾಗೆ ಮಿಕ್ಕ ಶಾಸ್ತ್ರಗಳಲ್ಲಿ ತಮ್ಮ ತಮ್ಮ ಸಿ ನೀವು ಕಾಮರ್ಸಿಗೆ ನೋಡಿ, ಕಾಮರ್ಸಿಗೆ ನೋಡಿದರೆ ಅವರೇನು ಹೇಳ್ತಾರೆ? ಡೆಬಿಟ್ ಆ್ಯಂಡ್ ಕ್ರೆಡಿಟ್ ಹೇಳ್ತಾರೆ. ಈ ಕ್ರೆಡಿಟ್ ಡೆಬಿಟ್ ನಮಗೆ ಅರ್ಥವೇ ಆಗಲ್ಲ, ನನಗೆ ಕನ್ಫ್ಯೂಸೇ ಆಗ್ತದೆ ಎಷ್ಟು ಸಲ. ಕ್ರೆಡಿಟ್ ಡೆಬಿಟ್, ಕ್ರೆಡಿಟ್ ಡೆಬಿಟ್. ಕ್ರೆಡಿಟ್ ಅಂದ್ರೇನು? ನಮಗೆ ಕ್ರೆಡಿಟ್ ಅಂದರೆ ವಿಶ್ವಾಸ, ಡೆಬಿಟ್ ಅಂದರೆ ಏನಂದರೆ ಏನೂ ಅಂತ ಇರುತ್ತೆ ಗೊತ್ತಾಗಲ್ಲ, ಪ್ಲಸ್ ಆ್ಯಂಡ್ ಮೈನಸ್ ಅದು ಅರ್ಥವಾಗಲ್ಲ. ಯಾಕಂದರೆ ಅವ್ರ ಬ್ಯಾಂಕ್ಗಳದು ಅವರ ಕಾಮರ್ಸ್ದು ಒಂದು ಸ್ಪೆಷಲ್ ಪದಗಳಿರುತ್ತವೆ, ಅದು ಆ ಬ್ಯಾಂಕ್ ವ್ಯವಹಾರ ಮಾಡುವವರಿಗೆ ಗೊತ್ತಾಗ್ತದೆ. ಅಲ್ಲೇನು ಹೇಳ್ತಾರೆ? ಪೇಮೆಂಟ್ ಅಂದರೆ ಡಿಪಾಸಿಟ್ ಹೇಳ್ತಾರೆ. ಡಿಪಾಸಿಟ್ ಅಂದ್ರೇನು? ಪೇಮೆಂಟ್ ಅಂದ್ರೇನು? ಪೇಮೆಂಟ್ ಯಾರು ಯಾರಿಗೆ ಪೇಮೆಂಟು? ಅವರು ನಮಗೆ ಮಾಡ್ತಾರಾ, ನಾವು ಕಸ್ಟಮರ್ಸ್ ಬ್ಯಾಂಕ್ಗೆ ಪೇಮೆಂಟಾ, ಬ್ಯಾಂಕ್ ಕಸ್ಟಮರ್ಸ್ಗೆ ಪೇಮೆಂಟಾ? ನನಗೆ ಅದು ಕನ್ಫ್ಯೂಸ್ ಆಗ್ತದೆ. ಪೇಮೆಂಟ್ ಅಂದರೆ ಏನು? ಇದಲ್ಲ, ಆ ಕಾಮರ್ಸ್ ಗೊತ್ತಿರುವವರಿಗೆ, ಆ ಬ್ಯಾಂಕ್ ಗೊತ್ತಿರುವವರಿಗೆ ಚೆನ್ನಾಗಿ ಗೊತ್ತು. ಪೇಮೆಂಟ್ ಅಂತ ಹೇಳ್ತಾರೆ. ಪೇಮೆಂಟ್ ಅಂದರೆ ಯಾರು ಪೇಮೆಂಟ್? ಬ್ಯಾಂಕ್ ಪೇಮೆಂಟ್. ಬ್ಯಾಂಕ್ ಪೇಮೆಂಟ್ ಅಂತೇ ಬ್ಯಾಂಕ್ನಲ್ಲಿ ಪೇಮೆಂಟಾ, ಬ್ಯಾಂಕ್ ನಮಗೆ ಪೇಮೆಂಟಾ? ಇದು ಆ ಬ್ಯಾಂಕ್ ಗೊತ್ತಿರುವವರಿಗೆಲ್ಲ ಗೊತ್ತಿರ್ತದೆ, ನನ್ನಂಥವ್ರಿಗೆ ಕನ್ಫ್ಯೂಸ್ ಆಗ್ತದೆ, ಅರ್ಥವೇ ಆಗಲ್ಲ ಅವರು ಹೇಳಿದ ಮಾತುಗಳು. ಅಂದರೆ ಪ್ರತಿ ಶಾಸ್ತ್ರಕ್ಕೆ ಒಂದು ತನ್ನದಾದ ವಿಶೇಷ ಮಾತುಗಳಿರುತ್ತವೆ. ಅದರಿಂದ ನಾನು ಹೇಳ್ತೀನಿ, ನಾನು ಜನರಲ್ಲಿ, ನೀವು ಆ ಟೆಕ್ನಿಕಲ್ ಪದಗಳು ಬಳಸಬೇಡಿ, ಪಾರಿಭಾಷಿಕ ಪದಗಳು ನಮಗೆ ಅರ್ಥವಾಗುವ ಭಾಷೆಯಲ್ಲಿ ಹೇಳಿ ಎಂದು ಹೇಳ್ತೀವಿ. ಅಂದರೆ ಆ ಶಾಸ್ತ್ರದಲ್ಲಿ ವಿಶೇಷ ಅರ್ಥದಲ್ಲಿ ಬಳಸಿರುವ ಪದಗಳು ಆ ಅರ್ಥ ಗೊತ್ತಿರುವವರಿಗೆ ಅರ್ಥವಾಗ್ತದೆ, ಮಿಕ್ಕ ಜನರಿಗೆ ಅರ್ಥವಾಗಲ್ಲ, ಅವರು ಮತ್ತೆ ಕಲಿಯಬೇಕಾಗ್ತದೆ. ಹಾಗೆ ವೇದಾಂತ ಶಾಸ್ತ್ರೇಪಿ ಇತರ ಶಾಸ್ತ್ರೇಷು ಇವ ಇತರ ಶಾಸ್ತ್ರಗಳಲ್ಲಿ ಇರುವ ಹಾಗೆಯೇ ಇಲ್ಲಿ ಪಾರಿಭಾಷಿಕ ಪದಾದೀನಿ, ಪಾರಿಭಾಷಿಕ ಪದಗಳು, ಪಾರಿಭಾಷಿಕ ಯುಕ್ತಿಗಳು, ಒಂದು ಸ್ಪೆಷಲ್ ಯುಕ್ತಿ, ಸ್ಪೆಷಲ್ ಇದು ಇರುತ್ತವೆ ವಾಕ್ಯಗಳು, ಇದೀನಿ ಚಕಾಸತಿ ಇರುತ್ತವೆ. ಯೈರ್ವಿಜ್ಞಾತೈರೇವ ಆ ಪಾರಿಭಾಷಿಕ ಪದಗಳು. ಸಿ ಜಾಗ್ರತ್ತು ಸ್ವಪ್ನ ಸುಷುಪ್ತಿ ಹೇಳ್ತೀವ, ಇದೊಂದು ಒಳ್ಳೆಯ ವಿಷಯ ನೋಡಿ. ಸುಷುಪ್ತಿ ಅಂದರೆ ಏನು ಅಂದರೆ ನಮಗೆ ಗೊತ್ತು ಹೇಳ್ತಾರೆ. ಸಿ ಜಾಗ್ರತ್ತು ಸ್ವಪ್ನ ಸುಷುಪ್ತಿ, ಸುಷುಪ್ತಿ ಅಂದರೆ ನಿದ್ದೆ ಹೋಗೋದು, ನಿದ್ದೆ ಹೋಗುವುದಲ್ಲ. ನಿದ್ರಾನುಭವ ಅಂದರೆ ಏನು ಅಂದರೆ ಸಿ ಲೌಕಿಕರು ತಿಳ್ಕೊಂಡಿದ್ದು ಸುಷುಪ್ತಿ ಅಂದರೆ ಬೇರೆ, ಸ್ವಪ್ನ ಅಂದರೆ ಬೇರೆ, ಜಾಗ್ರತ್ ಅಂದರೆ ಬೇರೆ. ಲೌಕಿಕರು ತಿಳ್ಕೊಂಡಿದ್ದು ಬೇರೆ, ವೇದಾಂತದಲ್ಲಿ ಹೇಳಿರುವ ಜಾಗ್ರತ್ ಸ್ವಪ್ನ ಸುಷುಪ್ತಿ ಎಂಬ ಮಾತುಗಳಿಗೆ ಅರ್ಥ ಬೇರೆ ಅಲ್ಲವೇ. ಆದ್ದರಿಂದ ನೀವು ಯಾವ ಅರ್ಥದಲ್ಲಿ ವೇದಾಂತದಲ್ಲಿ ಬಳಸ್ತಾ ಇದ್ದೀರಿ ಎಂಬುದು ವಿಶೇಷ ಅರ್ಥವು ಗೊತ್ತಾಗಬೇಕು. ಅಲ್ಲವೇ, ಅದನ್ನೇ ಪಾರಿಭಾಷಿಕ ಪದ ಎಂದು ಹೇಳ್ತೀವಿ. ಸೊ ಯೈರ್ವಿಜ್ಞಾತೈರೇವ ಈ ಪಾರಿಭಾಷಿಕ ಪದಗಳ ಆ ಪ್ರತ್ಯೇಕ ಅರ್ಥ ಗೊತ್ತಿದ್ದರೆ ಶಾಸ್ತ್ರಾರ್ಥಬೋಧೋ ನಿರ್ವಿಚಿಕಿತ್ಸಂಜಾಯೇತ, ಶಾಸ್ತ್ರದ ಅರ್ಥಬೋಧ. ಅಂದರೆ ಆ ಶಾಸ್ತ್ರಕ್ಕೆ ಸೇರಿರುವ ವಿಶೇಷ ಪದಗಳು ಅಂದರೆ ಪಾರಿಭಾಷಿಕ ಪದಗಳು, ಆ ಪದಗಳ ಅರ್ಥ ಗೊತ್ತಿದ್ದರೆ ಆ ಶಾಸ್ತ್ರವು ಅರ್ಥವಾಗ್ತದೆ, ಇಲ್ಲದಿದ್ದರೆ ಅರ್ಥವಾಗಲ್ಲ. ಅದಕ್ಕೋಸ್ಕರ ನೋಡಿ, ಮಿಕ್ಕ ಯಾವುದೇ ಸಬ್ಜೆಕ್ಟ್ ಆಗಲಿ, ಕಾಮರ್ಸ್ ಆಗಲಿ, ಎಕನಾಮಿಕ್ಸ್ ಆಗಲಿ, ಅದು ಮೊದಲು ಪ್ರಾರಂಭಿಕ ಗ್ರಂಥಗಳನ್ನು ಓದಿ ಪ್ರಾರಂಭಿಕ ಗ್ರಂಥಗಳಲ್ಲಿ ಅದಕ್ಕೆ ಆ ಪಾರಿಭಾಷಿಕ ಶಬ್ದಗಳಿಗೆ ಏನದು ಕೆಲವು ಲಕ್ಷಣಗಳು ಎಲ್ಲ ಹೇಳಿಬಿಡ್ತಾರೆ.
ಮೊದಲು ಪ್ರಾರಂಭಿಕ ಗ್ರಂಥ ಓದಿಕೊಂಡ ನಂತರ ಆಳವಾದ ಗ್ರಂಥಗಳು ಓದ್ತಾರೆ. ಆದರೆ ಮರಿ ವೇದಾಂತವೂ ಹಾಗೆ, ಪ್ರಾರಂಭಿಕ ಗ್ರಂಥ ಮೊದಲು ವೇದಾಂತ ಸಾರ ನಾವು ಹೇಳಿದ್ದೀವಲ್ಲ ಹಾಗೆ ಗುರುಮುಖದಿಂದ ಕೇಳಬೇಕು ಸಿಸ್ಟಮೆಟಿಕ್ಕಾಗಿ. ಇಲ್ಲದಿದ್ದರೆ ಜನರು ಎಲ್ಲೋ ವೇದಾಂತ ಪ್ರವಚನ ನಡೆಯುತ್ತಾ ಇದ್ದರೆ ಯಾರೋ ಮಧ್ಯದಲ್ಲಿ ಬರ್ತಾರೆ. ಅದಕ್ಕೆ ಹಿಂದೆ ಎಷ್ಟೋ ಪುಸ್ತಕಗಳು ನಾವು ಮುಗಿಸಿದ್ದೇವೆ. ಆದರೂ ಸಡನ್ಲಿ ಯಾವುದೋ ಒಂದು ಪುಸ್ತಕ ಬರ್ತಾರೆ, ಅದು ಮಧ್ಯದಲ್ಲಿ. ಉದಾಹರಣೆಗೆ ಮಾಂಡುಕ್ಯ ಇದೆ ಅಥವಾ ಬೃಹದಾರಣ್ಯಕ ಇದೆ. ಮಾಂಡುಕ್ಯ ಎರಡನೆಯ ಅಧ್ಯಾಯ ನಡೆಯುತ್ತಾ ಇದೆ. ಮೊದಲನೇ ಅಧ್ಯಾಯ ಗೊತ್ತಿಲ್ಲದೆ ಎರಡನೇ ಅಧ್ಯಾಯ ನೇರಾಗಿ ಗೊತ್ತಾಗ್ತದೆ? ಅದು ಪ್ರಾರಂಭಿಕ ಗ್ರಂಥ ಏನು ಕೇಳದೆ ಅರ್ಥವಾಗ್ತದೆ, ಅಲ್ಲಿಗೆ ನೇರಾಗಿ ಬಂದು ಬಿಡ್ತಾನೆ. ಅದು ಪೋನಿ, ಅದು ಆಲ್ಸು ಅಷ್ಟೇ ಅಲ್ಲ, ಪ್ರವಚನ ಪ್ರಾರಂಭದಿಂದ ಬರಲ್ಲ. ಪ್ರವಚನ ಅರ್ಧ ಗಂಟೆ ಮುಗಿಯಿತು, ಮಧ್ಯದಲ್ಲಿ ಯಾವುದೋ ಫೇಸ್ಬುಕ್ ಆನ್ ಮಾಡ್ತಾನಲ್ಲ, ಆ ಮಧ್ಯದಲ್ಲಿ ಕೇಳ್ತಾನೆ. ಕೇಳಿ ಇಲ್ಲೇನೋ ಬ್ರಹ್ಮ ಏನೋ ಈಶ್ವರ ಗುರು ಎಂದು ಹೇಳಿದ್ದೀನಿ, ಅವ್ರು ಕಾಮೆಂಟ್ ಮಾಡಿಬಿಡ್ತಾನೆ. ಏನಪ್ಪ ನಿಮ್ಮನ್ನು ನಮ್ಮ ಪಾಠ ನಡೆಯುತ್ತಾ ಇರುವಾಗ ಫೇಸ್ಬುಕ್ನಲ್ಲಿ ಮಧ್ಯದಲ್ಲಿ ಬರುವಕ್ಕೆ ಬಿಡುವುದೇ ನಮ್ಮ ತಪ್ಪು. ಅಂಥದ್ದು ಬಂದು ಸುಮ್ಮನೆ ಕೇಳಿ ಹೋಗಬೇಕೇ? ಕಾಮೆಂಟ್ ಮಾಡ್ತಾನೆ, ನಿಮಗೆ ಉಪದೇಶ ಮಾಡ್ತಾನೆ, ಹಾಗಲ್ಲ ಹೀಗೆ ಎಂದು ಏನೋ ನಮ್ಮನ್ನು ಕರೆಕ್ಷನ್ ಮಾಡ್ತಾನೆ. ನಿಮ್ಮದು ತಪ್ಪು ಎಂದಂತೆ ಅದು ಹಾಗಲ್ಲ ಹೀಗೆ ಎಂದು ಹೇಳಿಬಿಟ್ಟು ಹೋಗ್ತಾನೆ ಅಷ್ಟೇ. ಇದು ಏನಪ್ಪ ಅಂದರೆ ಇದು ಗೇಟ್ ಕ್ರ್ಯಾಶಿಂಗ್ ಜನರು, ಮೂರ್ಖ ಜನರು, ಮಿಸ್ಬಿಹೇವಿಂಗ್ ಜನರು. ಯಾರು ಏನೋ ಮಾಡುತ್ತಾ ಇದ್ದರೆ ಹೋಗಿ ಅಡ್ಡಿ ಮಾಡಿ ಅವರಲ್ಲಿ ಕಲ್ಲು ಹೊಡೆದು ಬರುವುದೇ ನೋಡಿ ಈ ಕಲ್ಲು ಹೊಡುವ ಜನರು. ನಾವೇ ಪ್ರವಚನ ನಡೆಯುತ್ತಾ ಇದ್ದರೆ ಇಲ್ಲಿ ಹೋಗಿ ಕಲ್ಲು ಹಾಕಿ ಹೋಗ್ತಾರೆ. ಈಗ ಇಂಥ ಜನರು, ದೀಸ್ ಆರ್ ಆಲ್ ಮಿಸ್ಚೀವಸ್ ಸ್ಟ್ರೀಟ್ ಅರ್ಚನ್ಸ್ ಅಂತ ಹೇಳ್ತಾರೆ ನೋಡಿ, ಮಿಸ್ಚೀವಸ್ ಫೆಲೋಸ್. ಲೋಕದಲ್ಲಿ ಪಾಪಾತ್ಮರು ಹೀಗೆ ಇರುತ್ತಾರೆ. ಈಗಿದು ಮೊದಲು ಅಂದ್ಕೊಂಡಿದ್ದೀವಿ ಯಾರೋ ಸಂಸ್ಕಾರರಹಿತ ಜನರು ಎಲ್ಲರೂ ಹಾಗೆ ಎಜುಕೇಟೆಡ್ ಇಂಗ್ಲೀಷ್ ಮಾತಾಡೋರು ಹೀಗೆ ಮಾತಾಡ್ತಾರೆ. ಈಗ ಮಧ್ಯದಲ್ಲಿ ಏನೋ ಹೋಗಿ ಏನೋ ಕಾಮೆಂಟ್ ಮಾಡಿ ಹೋಗ್ತಾರೆ. ನಿನ್ನನ್ನು ಯಾರು ಕರೆದರು? ನಾವು ಏನೋ ಫೇಸ್ಬುಕ್ನಲ್ಲಿ ಪಾಠ ಹೇಳ್ಕೊಡ್ತಾ ಇದ್ದರೆ ಯಾರ್ಯಾರು ಬಂದು ಕೇಳುವುದಕ್ಕೆ ಇದು ಪಾಠವಾ? ಯು ಟೇಕ್ ಅವರ್ ಪರ್ಮಿಷನ್, ಇವೇನೋ ಪ್ರವಚನ ನಡೆಯುತ್ತಾ ಇದೆ ನಾನು ಕೇಳಬಹುದಾ? ಅದು ಯಾವಾಗನಿಂದ ಕೇಳಬಹುದು? ಏನು ನಡೆಯುತ್ತಾ ಇದೆ? ಸಬ್ಜೆಕ್ಟ್ ಏನು? ಏನು ಗೊತ್ತಿಲ್ಲದೆ ಏನು ನಡೆಯುತ್ತಾ ಇರುವಾಗ ಹೋಗುವುದು, ಕಲ್ಲು ಹೊಡೆಯೋದು ಹೋಗೋದಾ? ಅದು ಏನದು? ಎಷ್ಟು ಮಿಸ್ಬಿಹೇವಿಯರ್ ಅದು! ಇದು ಅಕ್ಷಮ್ಯ ಅಪರಾಧ. ಇದು ನಮಗೆ ಕಾನೂನಿಲ್ಲ, ಇಲ್ಲದಿದ್ದರೆ ದಟ್ ಫೆಲೋ ಶುಡ್ ಬಿ ಪುಟ್ ಇನ್ ಜೈಲ್ ಆ ಮಾಡುವ ಕೆಲಸಕ್ಕೆ. ಏನೇನೋ ಅಸ್ತವ್ಯಸ್ತವಾಗಿ ಮಾತಾಡ್ತಾರೆ ಇರ್ರೆಸ್ಪಾನ್ಸಿಬಲ್ ಆಗಿ. ಏಕೆಂದರೆ ಆಧುನಿಕ ವಿದ್ಯಾ ಅಂದರೆ ದುರಹಂಕಾರಕ್ಕೆ ವಿದ್ಯಾ ಎಂದು ಹೆಲ್ಸ. ಆಧುನಿಕ ವಿದ್ಯೆ ಗೊತ್ತಾ? ಎಷ್ಟು ದುರಹಂಕಾರಿ ಆದರೆ ಅಷ್ಟು ಎಜುಕೇಟೆಡ್ ಪರ್ಸನ್ ಎಂದು ಅರ್ಥ. ಎಷ್ಟು ತಲಾಬಾಲ ಇಲ್ಲದೆ ಮಾತಾಡಿದ್ದರೆ ನಮ್ಮ ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್, ನನಗೆ ವಾಕ್ ಸ್ವಾತಂತ್ರ್ಯ ಇದೆ, ನಾನು ಏನಾದರೂ ಮಾಡ್ತೀನಿ ಎಲ್ಲಿಯಾದರೂ ಮಾಡ್ತೀನಿ, ಅದು ನನ್ನ ಸ್ವಾತಂತ್ರ್ಯ. ಈಗ ಇದೇ ಆಧುನಿಕ ಸ್ವಾತಂತ್ರ್ಯ. ನಾವು ಇಂಥವನನ್ನು ಒಬ್ಬನನ್ನು ಎಕ್ಸ್ಪೀರಿಯನ್ಸ್ ಮಾಡಿದ್ದೇವೆ. ನಾನು ಹೆಸರು ಹೇಳಲ್ಲ. ವಿ ಹ್ಯಾವ್ ಹೋಲ್ ಆಶ್ರಮ ಎಕ್ಸ್ಪೀರಿಯನ್ಸ್ಡ್. ಅಂಥ ವ್ಯಕ್ತಿ ಹಿಂದೆ ಒಬ್ಬನನ್ನು ಅನುಭವಿಸಿದ್ದೇವೆ. ಎಷ್ಟು ರೂಢ್, ಎಷ್ಟು ಅಸ್ತವ್ಯಸ್ತ ಆಗಿರುತ್ತದೆ. ಆದ್ದರಿಂದ ಯೈರ್ ವಿಜ್ಞಾತ ಇರೇವ ಶಾಸ್ತ್ರಾರ್ಥ ಬೋಧೋ ನಿರ್ವಿಚಿಕಿತ್ ಸಂಜಾಯೇತ. ಈ ಪಾರಿಭಾಷಿಕ ಪದಗಳು ಗೊತ್ತಿದ್ದರೆ ಆವಾಗ ನಿಸ್ಸಂದಿಗ್ಧವಾಗಿ ನಿಮಗೆ ಶಾಸ್ತ್ರವು ಅರ್ಥವಾಗ್ತದೆ, ಇಲ್ಲದಿದ್ದರೆ ಶಾಸ್ತ್ರ ಅರ್ಥವಾಗಲ್ಲ. ಅದಕ್ಕೋಸ್ಕರ ಮೊದಲಿನಿಂದ ಕೇಳಬೇಕು. ಪ್ರಾರಂಭಿಕ ಗ್ರಂಥವು ಮೊದಲು ಕೇಳಿ ನಂತರ ಮಿಕ್ಕ ಗ್ರಂಥಗಳು ಕೇಳಬೇಕು. ನಾವು ಹಿಂದಿನಿಂದ ನಮ್ಮ ಪಾಠಗಳನ್ನು ರೆಗ್ಯುಲರ್ ಆಗಿ ಕೇಳುವ ವಿದ್ಯಾರ್ಥಿಗಳನ್ನು ದೃಷ್ಟಿಯಲ್ಲಿ ಇಟ್ಕೊಂಡು ಹೇಳ್ತಾ ಇದ್ದೀವಿ. ಹಿಂದಿನಿಂದ ಬಂದು ಕೇಳುತ್ತಾ ಇರುವ ವಿದ್ಯಾರ್ಥಿಗಳನ್ನು ದೃಷ್ಟಿಯಲ್ಲಿ ಇಟ್ಕೊಂಡರೆ ನಾನು ಹಿಂದೆ ಏನು ಹೇಳಿದೆ ಎಂದು ನನಗೆ ಗೊತ್ತಿರುತ್ತದೆ. ಯಾವ ವಿಷಯ ಹೇಳಿದೆ, ಯಾವ ವಿಷಯ ಹೇಳಬೇಕು ಎನ್ನುವುದು ಗೊತ್ತಿರುತ್ತದೆ. ಹೊಸ ವಿದ್ಯಾರ್ಥಿ ಯಾರೋ ಸಡನ್ಲಿ ಮಧ್ಯದಲ್ಲಿ ಬಂದರೆ ನಾನು ಹಿಂದೆ ಏನೂ ಹೇಳಲೇ ಇಲ್ಲ ಅವನಿಗೆ. ಅವ್ರು ಏನೇನೋ ಅರ್ಥ ಮಾಡ್ಕೊಳ್ತಾನೆ, ಏನೇನೋ ಪ್ರಶ್ನೆ ಮಾಡ್ತಾನೆ, ಅಸ್ತವ್ಯಸ್ತ. ಆ ಪ್ರಶ್ನೆಗೆ ಅರ್ಥ ಎಲ್ಲ ಹೇಳಬೇಕಂದ್ರೆ ಮತ್ತೆ ಎಲ್ಲ ಮೊದಲಿನಿಂದ ಹೇಳಬೇಕು. ಅಂದರೆ ಮಷ್ಟೆಲ್ಲ ಒಂದು ಕಡೆ ನಾನು ವೇದಾಂತ, ನಾನು ಯಾವಾಗ 3 ವರ್ಷದಿಂದ 5 ವರ್ಷದಿಂದ ವೇದಾಂತ ಹೇಳುತ್ತಾ ಬಂದಿದ್ದೀನಿ, 3-4 ವರ್ಷ 5 ವರ್ಷದಿಂದ ಅಲ್ಲಿ ಮಾಂಡುಕ್ಯ 3ನೇ ಅಧ್ಯಾಯ ಹೇಳುತ್ತಾ ಇದ್ದೀನಿ. ಮಾಂಡುಕ್ಯ ಭಾಷ್ಯ. ಒಬ್ಬ ಬ್ರಹ್ಮಚಾರಿ ಬರ್ತಾನೆ, ಅವನು ರಾಮಕೃಷ್ಣ ಮಠ ಸೇರಿಕೊಳ್ಳಬೇಕು ಎಂದು ಅಂದ್ಕೊಂಡ. ಅವನೊಂದು ಡಾಕ್ಟರ್, MBBS ಡಾಕ್ಟರ್ ಪಾಸಾಗಿದ್ದಾನೆ.
ಅವನಿಗೆ ಪ್ರಯಾಣ ಮಾಡ್ತಾ ಇದ್ದಾನೆ. ಕೆಲವೇ ತಿಂಗಳಿಗೆ ರಾಮಕೃಷ್ಣ ಮಠ ಸೇರಿಕೊಳ್ಳಬೇಕು ಎಂದು ಬ್ರಹ್ಮಚಾರಿಯಾಗಿ ಅವನು ಬಂದು ಇಲ್ಲೇನೋ ವೇದಾಂತ ಪಾಠ ನಡೆಯುತ್ತಾ ಇದೆ ಎಂದು ಬಂದ. ಬಂದಾಗ ಒಂದು ಕೇಳಿ ಹೇಳ್ತಾನೆ, ಸ್ವಾಮೀಜಿ ನನಗೂ ವೇದಾಂತ ಕೇಳಬೇಕು, ನಾನು ಬರಬಹುದಾ ಎಂದು. ಬನ್ನಿ, ಆದರೆ ಪಾಠ ಹಿಂದೆ ಮುಂದೆ ನಡೆಯಿತು, ಪಾಠ ನಿಮಗೆ ಅರ್ಥವಾಗ್ತದೋ ಇಲ್ಲವೋ ಟ್ರೈ ಮಾಡಿ, ಕೆಲವು ದಿವಸ ತಿಂಗಳಿಗೆ ಅರ್ಥವಾಗಬಹುದು ಕೇಳಿ. ಅವರೇನು ಹೇಳ್ತಾನೆ ಗೊತ್ತಾ, ಮಾಂಡುಕ್ಯ ನೀವು ಮೂರನೇ ಪಾಠ ಶುರು ಮಾಡ್ತಾ ಇದ್ದೆಯಲ್ಲ, ಮೂರನೇ ಅಧ್ಯಾಯ, ಆ ಎರಡು ಅಧ್ಯಾಯಗಳಲ್ಲಿ ಸಾರವೇನೋ ಒಂದು 5 ನಿಮಿಷದಲ್ಲಿ ಹೇಳಿಬಿಡಿ, ನಾನು 3ನೇ ಅಧ್ಯಾಯ ಕೇಳ್ತೀನಿ ಅಂತ. ಮಾಂಡುಕ್ಯದ 2 ಅಧ್ಯಾಯಗಳ ಸಾರ 5 ನಿಮಿಷದಲ್ಲಿ ಹೇಳಬೇಕಂತೆ. ಅವರು 3ನೇ ಅಧ್ಯಾಯದಿಂದ ಕೇಳ್ತಾನಂತೆ ಅಲ್ಲವೇ. ಅಂದರೆ ಏನು, ನೀವು ವೇದಾಂತವೆಲ್ಲ 5 ನಿಮಿಷದಲ್ಲಿ ಹೇಳಿಬಿಡಿ, ನಾನು ಜೀವನ್ಮುಕ್ತರಾಗ್ತೀನಿ, ಈಗ ಮುಂದಿನ ವಿದೇಹ ಮುಕ್ತಿ ನನಗೆ ಹೇಳಿ ಎಂದ. ಏನಪ್ಪ 5 ನಿಮಿಷದಲ್ಲಿ ನಿಮಗೆ ಜೀವನ್ಮುಕ್ತಿ ಮಾಡಿಬಿಟ್ಟು ಈಗ ಮುಖದ ವಿದೇಹ ಮುಕ್ತಿ ಮಾಡಬೇಕಾ? ಅದು ನೋಡಿ, ಅಂದರೆ ಆ ಸಬ್ಜೆಕ್ಟ್ ಏನೋ ವಿಷಯವೇನೋ ಏನೂ ಗೊತ್ತಿಲ್ಲದವರು ಮಧ್ಯದಲ್ಲಿ ಕೇಳಿದರೆ ಏನು ಅರ್ಥವಾಗಲ್ಲ, ಅಸ್ತವ್ಯಸ್ತವಾಗಿರುತ್ತೆ. ಅದರಲ್ಲಿ ಹೇಳಿರುವ ಲೌಕಿಕ ಉದಾಹರಣೆಗಳು ಅವ್ರಿಗೆ ಇಷ್ಟವಾಗ್ತವೆ. ಲೌಕಿಕ ಉದಾಹರಣೆಗಳು, ಗಾದೆಗಳು, ನಾನು ಮಧ್ಯ ಮಧ್ಯದಲ್ಲಿ ಲೌಕಿಕ ವಿಷಯಗಳು ಎತ್ತಿ ಎಲ್ಲರನ್ನು ಬೈತೀನಲ್ಲ, ಅದು ಇಷ್ಟವಾಗ್ತದೆ, ಅದು ಅರ್ಥವಾಯಿತು ಎಂದು ಹೇಳ್ತಾ. ಅದೆಲ್ಲ ಲೌಕಿಕ. ಲೌಕಿಕ ಹಿಂದೂ ಸಮಾಜ ಹೇಗಿದೆ ಎನ್ನುವುದು ಮಧ್ಯ ಮಧ್ಯ ಕೆಲವು ವಿಷಯಗಳನ್ನು ಹೇಳ್ತೀನಿ, ಅದು ವೇದಾಂತ ಅಲ್ಲ. ವೇದಾಂತವು ನೇರಾಗಿ ಹೇಳುವ ತತ್ವ ಸ್ವರೂಪವೇ ವೇದಾಂತ. ಅದಕ್ಕೆ ಪಾರಿಭಾಷಿಕ ಪದಗಳು ಗೊತ್ತಿರಬೇಕು. ಅದಕ್ಕೋಸ್ಕರ ಸಿಸ್ಟಮೆಟಿಕ್ ಆಗಿ ಗುರುಮುಖದಿಂದ ಕೇಳಪ್ಪ ಅಂದರೆ ಎಲ್ಲರೂ ನಿಮಗೆ ಟೈಮ್ ಇಲ್ಲ ಹೇಳ್ತಾರೆ, ಅಥವಾ ನಮಗೇನೋ ಇದೆ. ಅವ್ರೇನು ಹೇಳ್ತಾರೋ ಗೊತ್ತಾ, ಎಲ್ಲಿಂದಲೋ ಹೇಳ್ತಾರೆ, ಯಾರು ರಾಜಸ್ಥಾನದಿಂದ ಟೆಲಿಫೋನ್ ಮಾಡಿ ನಮಗೆ ಇದು ಕೇಳು ಅಂದರೆ ನಾನು ಹೇಳಿದ್ದೀನಿ, ಇದೆಲ್ಲ ಫೋನ್ನಿಂದ ಇಲ್ಲಿಂದ ಹೇಗೆ ಹೇಳೋಕ್ಕಾಗ್ತದೆ? ನೀವು ಅಲ್ಲೇ ಒಬ್ಬ ಗುರುಗಳನ್ನು ನೋಡ್ಕೊಂಡು, ನಿಮ್ಮ ಹತ್ತಿರ ಯಾರೋ ಗುರುಗಳು ಇರುತ್ತಾರೆ ನೋಡ್ಕೊಂಡು, ನೀವೇ ನಮ್ಮ ಗುರುಗಳು ಅಂತ ಹೇಳ್ತಾರೆ. ಅಂದರೆ ಅರ್ಥವೇನು, ನೀವೇ ನಮ್ಮ ಗುರುಗಳು ಅಂದರೆ ನನ್ನ ಕೆಲಸ ಎಲ್ಲ ಬಿಟ್ಟು ನಿನ್ನ ಹತ್ತಿರ ಕೂತಿರ್ಬೇಕಾ? ಅದು ನೋಡಿ ಬುದ್ಧಿ ಹೇಗಿರ್ತದೆ. ನೀವೇ ಗುರುಗಳಂದರೆ ಏನರ್ಥ ಅದು? ಈಗ ಮತ್ತೆ ಮತ್ತೆ ಟೆಲಿಫೋನ್ ಮಾಡ್ತಾನೆ, ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ತಾನೆ, ತಲಾಬಾಲ ಇಲ್ಲದೆ ಪ್ರಶ್ನೆ ಮಾಡ್ತಾನೆ. ಏನಪ್ಪ, ಜನರಿಗೆ ಬೇರೆ ಕೆಲಸ ಇಲ್ಲವಾ? ಗುರುಗಳಂದರೆ ಸಾಕು, ಯಾರಿಗಾದರೂ ಟೈಮ್ ವೇಸ್ಟ್ ಮಾಡುತ್ತಾ ಇರಬೇಕು, ಎಲ್ಲರಿಗೂ ಮತ್ತೆ ABCD ಹೇಳ್ತಾ ಇರಬೇಕು. ಎಲ್ಲರಿಗೂ ABCD ಹೇಳ್ತಾ ಇದ್ದರೆ ನನಗೆ ಯಾವ ವೇದಾಂತ ಹೇಳೋಕ್ಕಾಗಲ್ಲ, ಎಲ್ಲರಿಗೂ ABCD ಹೇಳಬೇಕಂತೆ. ಇದು ಅಸ್ತವ್ಯಸ್ತ ಜನರು. ಅಂದರೆ ಜನರಿಗೆ ಒಂದು ಮೂರ್ಖತನ ಒಂದೇ ಬೇಕು, ಅಡ್ವೈಸ್ ಕೊಟ್ಟರೂ ಕೇಳಲ್ಲ. ಮತ್ತು ಗುರುಗಳೇ ಅಂತ ಹೇಳ್ತಾರೆ, ಏನೋ ಈ ಗುರುಗಳೇ ಅಂದರೆ ಏನು ಮಾತು, ಗುಂಡಾಯಿಸಮ್ ಮಾತು ಅಷ್ಟೇ ಅದು. ಗುರುಗಳೇ ಅಂತ ಹೇಳಿಬಿಟ್ಟರೆ ಅವರು ಹೇಳಿದ್ದು ನಾನು ಮಾಡಬೇಕು ಅಂತ ಅರ್ಥ. ನಾನು ಅಡ್ವೈಸ್ ಕೊಟ್ಟಿದ್ದೀನಿ, ಏನಾದರೂ ವಿಶೇಷ ಪ್ರಶ್ನೆ ಇದ್ದರೆ ಕೇಳು, ಇಲ್ಲದಿದ್ದರೆ ಯು ಕ್ಯಾನ್ ಫೈಂಡ್ ಔಟ್ ಗುರು ಹೇಗಿರುತ್ತಾರೆ, ಯಾವ ಪುಸ್ತಕ ಏನು, ಒಂದು ಸ್ವಲ್ಪ ಹೇಳಿದ್ದೀನಿ. ಒಂದು 15-20 ಮಿನಿಟ್ಸ್ ಎಲ್ಲ ಅಡ್ವೈಸ್ ಕೊಟ್ಟೆ, ಹೀಗೆ ಹೀಗೆ ಮಾಡಬಹುದು, ಬೇಕಾದರೆ ಯಾವಾಗಲೋ ಒಂದು ವೀಕ್ಲಿ ಒನ್ಸೋ ಮಾಡು ಹೇಳ್ತೀನಿ ಅಂತ. ಅಲ್ಲ, ಈಗ ನಾವು ಎವ್ರಿ ಸ್ಮಾಲ್ ಪಾಯಿಂಟ್ಗೂ ಹೇಳ್ತಾನೆ, ಏನೋ ಹೇಳ್ತಾನೆ, ಇಲ್ಲೇನೋ ಈಗಿದೆ, ಏನು ಮಾಡಬೇಕು, ಈಗ ಪೂಜೆ ಅಂದರೆ ಏನು, ಪೂಜೆದಲ್ಲಿ ಹೂ ಏಕೆ ಆಗಬೇಕು, ಈಗ ಇದೆಲ್ಲ ನಾನು ಹೇಳುವುದಕ್ಕೆ ಬೇರೆ ಏನು ಕೆಲಸ ಇಲ್ವಾ ನಮಗೆ? ಇದು ನೋಡಿ, ಈಗ ಇಂಥ ಜನರು ಮೂರ್ಖರೇ ಜನರಾಗ್ತಾರೆ. ಹಿಂದೂಗಳಂದರೆ ಪರಮ ಮೂರ್ಖರೇ. ಬಿಕಾಸ್ ನಾವು ಒಂದು ಏನು ಮಾಡಿದ್ದೀವಿ ಅಂದರೆ, ಹಿಂದೂಗಳಿಗೆ ಹಿಂದೂಯಿಸಮ್ ಕಲಿಯುವುದಕ್ಕೆ ಸಿಸ್ಟಮೆಟಿಕ್ ಕೋರ್ಸ್ಗಳು ಮಾಡಲಿಲ್ಲ. ನಮ್ಮದು ಅಷ್ಟೇ, ನಮ್ಮ ಹಿಂದೂ ಮತವು ಹಿಂದೂ ಮತ ಗುರುಗಳು ಆಚಾರ್ಯರು ಹಾಗೆ ಮಾಡಿಬಿಟ್ಟರು. ಒಂದು ಸಿಸ್ಟಮೆಟಿಕ್ ಹಿಂದೂ ಕೋರ್ಸ್ಗಳನ್ನು ಮಾಡಿ ಅನೇಕ ಶಾಲೆಗಳನ್ನು ಗುರುಕುಲಗಳನ್ನು ತೆಗೆದಿಟ್ಟರೆ ಯಾರಿಗೆ ಬೇಕೋ ಅಲ್ಲಿ ಹೋಗಿ ಕಲಿಯುತ್ತಾರೆ. ಇದು 1st ಕೋರ್ಸ್, 2nd ಕೋರ್ಸ್, 1ನೇ ಕೋರ್ಸು, 2ನೇ ಕೋರ್ಸು, ಅದಕ್ಕೆ ಆಲ್ ಓವರ್ ಇಂಡಿಯಾ ಹೇಳಲಿ, ಪೀಪಲ್ ಕಲಿಯುತ್ತಾರೆ. ಯಾರಿಗೇನು ಗೊತ್ತಿಲ್ಲ, ವಯಸ್ಸು ಬರುತ್ತದೆ 40-50 ವರ್ಷ 60 ವರ್ಷ ಬರುತ್ತಾರೆ, ಏನು ಗೊತ್ತಿಲ್ಲದವರಿಗೆ ಏನು ಹೇಳಬೇಕು ನಾವು? ಅದು ಎಲ್ಲೋ ವೇದಾಂತ ಪ್ರವಚನ ನಡೆಯುತ್ತಾ ಇದ್ದರೆ ಆಲ್ರೆಡಿ ನಾವು 3-4 ಪುಸ್ತಕಗಳು ಮುಗಿಸಿದ್ದೇವೆ, ಡೈರೆಕ್ಟ್ಲಿ ಮೂಲವಿದ್ಯೆ ನಿರಾಸ ಗ್ರಂಥಕ್ಕೆ ಬರುತ್ತಾರೆ. ಬಂದು ಅದು ಹೇಗೆ, ಇದು ಹೇಗೆ, ಅವಿದ್ಯೆ ಅಂದರೆ ಏನು, ಅವಿದ್ಯೆ ಅಂದರೆ ಹೀಗಿರುತ್ತದೆ, ಅವಿದ್ಯೆ ಅಂದರೆ ಗೊತ್ತಿಲ್ಲ, ಅವಿದ್ಯೆ ಅಂದರೆ ಹೀಗೆ ಎಂದು ನಮಗೆ ಉಪದೇಶ ಮಾಡ್ತಾರೆ. ಈಗ ಅಂಥವ್ರಿಗೆ ಏನು ಹೇಳಬೇಕು? ಅವನು ಮೂರ್ಖನೂ ಹೇಳೋಕ್ಕಾಗಲ್ಲ, ಬುದ್ಧಿವಂತ ಹೇಳೋಕ್ಕಾಗಲ್ಲ. ಸಿ, ಮೂರ್ಖನಿಗೆ ಹೇಳೋಕ್ಕಾಗ್ತದೆ, ಬುದ್ಧಿವಂತನಿಗೆ ಹೇಳೋಕ್ಕಾಗ್ತದೆ. ಇವನು ಮೂರ್ಖನೂ ಅಲ್ಲ, ಬುದ್ಧಿವಂತನಲ್ಲ, ಒಂದು ಉಭಯಭ್ರಷ್ಟ, ಇವನಿಗೆ ಏನು ಹೇಳುವುದು? ಈಗ ಹಾಗಿದ್ದಾರೆ ಜನರು. ಐ ಥಿಂಕ್ ಈಗಲೂ ಬೇಕಾಗಿದ್ದು ಅರ್ಜೆಂಟ್ಲಿ ಹಿಂದೂಗಳಿಗೆ ಏನಂದರೆ, ಕೆಲವು ಬೇಸಿಕ್ ಹಿಂದೂ ಧರ್ಮ ಅಂದರೆ ಏನು ಎನ್ನುವುದು ಸ್ವಲ್ಪ ಹಿಂದೂಯಿಸಮ್ ಕೋರ್ಸ್ಗಳು ತಯಾರು ಮಾಡಿ ಇಡೀ ಹಿಂದೂಗಳಿಗೆ ಎಲ್ಲ
ಪೂರ್ವಕಾಲದಲ್ಲಿ ಹಿಂದೂಗಳಾಗಿ ಹುಟ್ಟಿ ತಾಯಿ ತಂದೆಯಿಂದ ಕುಟುಂಬದಿಂದ ಕೆಲವು ಸಂಸ್ಕಾರಗಳು ಕೆಲವು ಬೇಸಿಕ್ ಕಲಿತುಕೊಳ್ತಿದ್ದರು. ಈಗ ವಿದೇಶಿ ಎಲ್ಲರೂ ಮೆಕಾಲೆ ಗೋತ್ರದವರಾಗಿಬಿಟ್ಟರು, ಮೆಕಾಲೆ ಶಿಷ್ಯರು. ಯಾರಿಗೆ ಹಿಂದೂ ಧರ್ಮ ಅಂದರೆ ಏನೋ ಗೊತ್ತಿಲ್ಲ, ಹಾಗೆ ಸ್ಥಿತಿ ಬಂದುಬಿಟ್ಟಿದೆ. ಈಗ ಎಲ್ಲರಿಗೆ ಹಿಂದೂ ಮತ ಕೋರ್ಸ್ ಅಂದರೆ ಏನು ಒಂದು ತಯಾರು ಮಾಡಿ ಎಲ್ಲರಿಗೆ ಹೇಳುವುದು ಬಂದುಬಿಟ್ಟಿದೆ. ಅದು ಇದ್ದರೆ, ಆ ಕೋರ್ಸ್ ಇಲ್ಲದಿದ್ದರೆ ನಮ್ಮ ಹಿಂದೂಗಳ ಜೊತೆಗೆ ನಾವು ಮಾತಾಡೋಕ್ಕೆ ಆಗಲ್ಲ, ಬಾಯಿ ಬಿಚ್ಚಿ ಮಾತಾಡೋಕ್ಕಾಗಲ್ಲ. ಯಾಕಂದರೆ ಅವರು ಬೇರೆ ಹಂತದಲ್ಲಿ ಎಲ್ಲೆಲ್ಲೋ ಇರುತ್ತಾರೆ. ನಾವು ಮಾತಾಡಿದ್ದ ಪ್ರತಿಯೊಂದು ಮಾತು ಅವರಿಗೆ ಉಲ್ಟಾನೇ ತೋರುತ್ತದೆ. ನಾವು ಏನು ಮಾತಾಡಿದರೂ ಉಲ್ಟಾನೇ ಅರ್ಥವಾಗ್ತದೆ. ಏನೇ ಹೇಳು ಅವರು ಅಫೆಂಡ್ ಆಗ್ತಾರೆ, ಏನೇ ಹೇಳು ಅವ್ರು ಬೇಜಾರು ಮಾಡ್ಕೊಳ್ತಾರೆ, ಏನು ಹೇಳು ಅವ್ರು ಬೇಜಾರು ಮಾಡ್ಕೊಳ್ತಾರೆ, ನಮ್ಮನ್ನು ತಪ್ಪಾಗಿ ನೋಡ್ತಾರೆ. ಅಷ್ಟು ಸ್ಥಿತಿ ಬಂದಿದೆ, ಮೋಸ್ಟ್ ಭಯಂಕರ ಸ್ಥಿತಿಗೆ ಬಂದಿದೆ. ಈಗ ನಾವು ಹಿಂದೂಯಿಸಂ ಕೋರ್ಸ್ ಮಾಡದಿದ್ದರೆ ಈಗ ನಮ್ಮನ್ನು ಕಲ್ಲಿನಿಂದ ಹೊಡೆಯು ಸಾಯಿಸ್ತಾರೆ. ಈಗಲೇ ಹಿಂದೂಗಳನ್ನು ಸಾಯಿಸ್ತಾರೆ, ಹಿಂದೂ ಸಾಧುಗಳನ್ನು ಸಾಯಿಸ್ತಾರೆ, ಹಿಂದೂಗಳೇ ಇನ್ನು ಮೇಲೆ. ಏಕೆಂದರೆ ಕಮ್ಯುನಿಕೇಷನ್ ಗ್ಯಾಪ್ ಹಿಂದೂಗಳಿಗೆ, ಕಾಮನ್ ಹಿಂದೂಗಳಿಗೆ, ಸನ್ಯಾಸಿಗಳಿಗೆ ಯಾವ ಸ್ಥಿತಿ ಬಂದಿದೆ ಅಂದರೆ, ಇಫ್ ನಾವು ಏನು ಹೇಳಿದರೆ ಕಲ್ಲಿನಿಂದ ಹೊಡೆದು ಸಾಯಿಸ್ತಾರೆ. ಈಗ ನಮ್ಮ ಗತಿ ಹಾಗೆ ಬಂದಿದೆ. ಈಗಾದರೂ ಅರ್ಜೆಂಟ್ಲಿ ಬೇಕು ಹಿಂದೂಯಿಸಮ್ ಅಂದರೆ ಏನೆನ್ನುವುದು, ಒಂದು ಹಿಂದೂ ಮತ ಕೋರ್ಸ್ ಒಂದು ತಯಾರಿ ಮಾಡಿ, ಬೇಸಿಕ್ ಕೋರ್ಸ್ ಒಂದು ಹೇಳು, ಇಷ್ಟವಿರುವವರಿಗೆ ಇನ್ನೂ ಸ್ವಲ್ಪ ಅಡ್ವಾನ್ಸ್ ಕೋರ್ಸ್, ಇದು ಹೇಳಲೇಬೇಕು. ಏನೂ ಗೊತ್ತಿಲ್ಲ ಹಾಗೆ ತಯಾರಾಗಿದ್ದರು. ಏಕೆಂದರೆ ನಮ್ಮ ಜನರನ್ನು ವಿದೇಶಿಗಳಾಗಿ ಬೆಳೆಸುವುದೇ ಆಧುನಿಕ ವಿದ್ಯಾ. ತಾಯಿ ತಂದೆ ಮಕ್ಕಳಿಗೆ ಹಾಗೆ ಬೆಳೆಸಬೇಕೆಂದು ತಾಯಿ ತಂದೆ ಇಂಗ್ಲೀಷ್ ಮೀಡಿಯಂ ಓದಿದವರೇ ಆಗಿಬಿಟ್ಟರು. ಈಗ ತಾಯಿ ತಂದೆಯೂ ಇಂಗ್ಲೀಷ್ ಮೀಡಿಯಮೇ ಓದಿದ್ದಾರೆ, ಅವರಿಗೂ ಏನೂ ಗೊತ್ತಿಲ್ಲ. ದೇ ಆರ್ ಅಮೆರಿಕಾದಲ್ಲಿ ಹುಟ್ಟಿ ಇಂಗ್ಲೆಂಡ್ನಲ್ಲಿ ಹುಟ್ಟಿ ಭಾರತ ದೇಶಕ್ಕೂ ಬಂದಿದ್ದ ಹಾಗೆ ಇರುತ್ತಾರೆ. ಅಮೆರಿಕಾದಲ್ಲಿ ಹುಟ್ಟಿ ಇಲ್ಲಿಗೆ ಬರ್ತಾರೆ ನೋಡ್ತೀನಲ್ಲ, ಇವನು ಏಜ್ಡ್ ಮ್ಯಾನ್ 30-35 ಇಯರ್ಸ್ ಓಲ್ಡ್ ಫೆಲ್ಲೋ ನೆಕ್ಕರ್ ಹಾಕ್ಕೊಂಡು ಬರ್ತಾನೆ ಅಲ್ಲವೇ. ಒಬ್ಬ ಹೆಂಗಸು ಬರ್ತಾರೆ, ಅಂದರೆ ತನ್ನ ಒಂದು ಗ್ರೂಪ್ನಲ್ಲಿ ಬಂದಿದ್ದರು, ಗ್ರೂಪ್ನಲ್ಲಿ ಒಂದು 5-6 ಜನರು ಸೇರಿಕೊಂಡು. ಹೇಗೆ ಅಂದರೆ ಅವರ ತಲೆ ಹೇರ್ ಕಟ್ಟಿಂಗ್ ಮಾಡಿಕೊಂಡು ಜೀನ್ ಪ್ಯಾಂಟ್ ಹಾಕ್ಕೊಂಡು ಒಂದು ಹುಡುಗಿ ಬಂದಳು, ಮುಖಕ್ಕೆ ತಿಲಕವೂ ಇಲ್ಲ. ನಾನು ಮುಸ್ಲಿಂ ಅಂದ್ಕೊಂಡೆ, ನಾನು ಹೇಳುವಕ್ಕೆ ಹೋದೆ, ನೀವು ಮುಸ್ಲಿಮರಾ ಎಂದು ಹೇಳುವಕ್ಕೆ ಹೋಗಿದ್ದೀನಿ, ನೀವು ಎಂದು ಹೇಳಿ ಮುಂದೆ ಹೇಳುವಕ್ಕೆ ಹೋದೆ, ಸ್ವಾಮೀಜಿ ಈಗ ಇವರು ನಮ್ಮ ತಂಗಿ ಅಂದು ಯಾರು ಇನ್ನೊಬ್ಬರು ಪರಿಚಯ ಮಾಡಿದ್ದ. ಓ, ನೋಡಿದರೆ ಮುಸ್ಲಿಮರು ಹಾಗಿದ್ದಾರೆ. ಈಗ ಇದು ಅವ್ರ ಜೊತೆಗೆ ಈಗ ಆಲ್ರೆಡಿ ಬಂದುಬಿಟ್ಟಿತ್ತು, ಐ ಥಿಂಕ್ ಇನ್ ಅನದರ್ 5-10 ಇಯರ್ಸ್ಗೆ ಹಿಂದೂ ಸನ್ಯಾಸಿಗಳು, ಸಾಧುಗಳು, ಪಂಡಿತರು, ವಿದ್ವಾಂಸರು ಮಾತಾಡೋಕ್ಕಾಗಲ್ಲ, ಮಾತಾಡಿದ್ದರೆ ಕಲ್ಲಿನಿಂದ ಹೊಡೆದು ನಮ್ಮನ್ನಲ್ಲೇ ಸಾಯಿಸ್ತಾರೆ, ಹಾಗೆ ಸ್ಥಿತಿ ಬಂದಿದೆ. ಬಿಕಾಸ್ ಕಮ್ಯುನಿಕೇಷನ್ ಗ್ಯಾಪ್ ಎಷ್ಟು ತಯಾರಾಗಿದೆ ಅಂದರೆ, ದೇ ಬ್ರಾಟ್ ದೆ ಮಾಪ್ ಹಾಗೆ ತಯಾರು ಮಾಡಿದ್ದಾರೆ. ಪೇರೆಂಟ್ಸ್ ಆರ್ ಸೋ ಹ್ಯಾಪಿ ಟು ಡಿಸ್ಟ್ರಾಯ್ ಹಿಂದೂಸ್ ಆ್ಯಂಡ್ ದೇ ಮೇಕ್ ದಮ್ ಆ್ಯಂಟಿ ಹಿಂದೂಸ್. ಅಬ್ಬಾ, ಸೋ ದಟ್ ಈಗ ಇನ್ನು ಮುಂದಿನ ಮೇಲೆ ಸನ್ಯಾಸಿಗಳನ್ನು ಹುಡುಕಿ ಹುಡುಕಿ ಬೀದಿಯಲ್ಲೇ ಸಾಯಿಸ್ತಾರೆ, ಆ ಸ್ಥಿತಿ ಬರುತ್ತದೆ. ಆ್ಯಂಡ್ ದೆನ್ ಯಾರೊಬ್ಬರು ಹೇಳಿ, ಏನಪ್ಪ ನಮ್ಮನ್ನು ಹೀಗೆ ಹೊಡೆಯುತ್ತಾ ಇದ್ದಾರೆ ಕಲ್ಲಿನಿಂದ ಅಂದರೆ, ಹೌದು ಸನ್ಯಾಸಿಗಳು ಪ್ಯಾರಾಸೈಟ್ಸೇ, ಹೊಡೆದರೆ ತಪ್ಪೇನು? ದೇ ಆರ್ ಸೋ ಎಜುಕೇಟೆಡ್ ಪೀಪಲ್, ಮೆಚ್ಯೂರ್ ಪೀಪಲ್, ಅದಕ್ಕೋಸ್ಕರ ಹಾಗೆ ಮಾಡ್ತಾ ಇದ್ದಾರೆ. ಇನ್ಫ್ಯಾಕ್ಟ್ ದೇ ಶುಡ್ ಬಿ ಕಂಗ್ರ್ಯಾಚುಲೇಟೆಡ್ ಫಾರ್ ಡೂಯಿಂಗ್ ದ್ಯಾಟ್, ಅವರು ಒಳ್ಳೇದು ಮಾಡ್ತಾ ಇದ್ದಾರೆ ಎಂದು ಹಾಗೆ ಡಿಫೆಂಡ್ ಮಾಡುವ ತಾಯಿ ತಂದೆ ತಯಾರಾಗ್ತಾರೆ ಅಲ್ಲವೇ. ಅವರನ್ನು ಕೇಳ್ತಾರೆ ಮುಂದೆ, ನನಗೆ ಈಗಲೂ ಕೇಳಿದ್ದಾರೆ, ನೀವು ಯಾರು ಏನು ಮಾಡ್ತೀರಿ ಅಂತ ಹೇಳಿದೆ. ನಾನು ಒಂದು ಸನ್ಯಾಸಿ. ಸನ್ಯಾಸಿ ಅಂದರೆ ನೀವು ಏನು ಮಾಡ್ತೀರಿ ಅಂತ ಒಬ್ಬನು RSS ಅವನು ಹೇಳಿದ. ನೀವು ಏನು ಅಂದರೆ ಸನ್ಯಾಸಿ ಅಂತ. ಸನ್ಯಾಸಿ ಅಂದರೆ ನೀವು ಏನು ಮಾಡ್ತೀರಿ, ಏನು ಕಾರ್ಯ ಏನು? ನಾನು ಏನು ಕೆಲಸ ಮಾಡಲ್ಲ ಏನು. ಹೇ, ವೈ ಆರ್ ಯು ಲಿವಿಂಗ್ ಲೈಕ್ ದ್ಯಾಟ್ ಲೇಜಿ? ಸೊ ಇವರು RSS ಅವರು, ಈಸ್ ಅನ್ ಇಂಪಾರ್ಟೆಂಟ್ ಗ್ರೇಟ್ RSS ಮ್ಯಾನ್, ಹಿ ಟಾಕ್ಸ್ ಟು ಮಿ ಲೈಕ್ ದ್ಯಾಟ್. ಈಗಲೇ ಬಂದು ಬಿಟ್ಟಿದೆ, ಅಟ್ಲೀಸ್ಟ್ ಕ್ಷಮಿಸಿಬಿಟ್ಟ, ನನ್ನನ್ನು ಕಲ್ಲಿನಿಂದ ಹೊಡೆಯಲಿಲ್ಲ ಅಂದ್ಕೊಂಡೆ. ಇನ್ನೊಬ್ಬರು ಎಲ್ಲೋ ಬೀದಿಯಲ್ಲಿ ವಾಕಿಂಗ್ ಹೋದಾಗ ಕಂಡು ಬಂದ. ನೀವು ಯಾರು ಏನು ಮಾಡ್ತೀರಿ ಅಂತ. ಏನು ಉದ್ಯೋಗ ಮಾಡ್ತೀರಿ? ನಾನು ಉದ್ಯೋಗ, ನನಗೇನು ಉದ್ಯೋಗವಿಲ್ಲ ಎಂದು. ನಾನು ಸುಮ್ಮನೆ ತಿರುಗುವನು ಅಂದ್ರೆ, ಸುಮ್ಮನೆ ನನಗೇನು ಉದ್ಯೋಗವಿಲ್ಲ. ಎಲ್ಲಿರ್ತೀರಿ ಅಂದ್ರೆ, ಎಲ್ಲಿ ಇಲ್ಲ, ಸುಮ್ಮನೆ ತಿರುಗುತ್ತಾ ಇರ್ತೀನಿ, ನಮಗೇನು ಊರಿಲ್ಲ ಎಲ್ಲಿಲ್ಲ ಎಂದು ಹೇಳಿ. ಹಾಂ, ಆಗಲ್ಲ, ನೀವು ಯಾವುದೋ ಉದ್ಯೋಗ ಮಾಡಿಕೊಂಡು ಬದುಕಬೇಕು, ಹಾಗೆ ತಿರುಗಬಾರದು ಅಂದು ನನಗೆ ಉಪದೇಶ ಕೊಟ್ಟ. ಅಮ್ಮ, ನಾನು ಅಂದ್ಕೊಂಡೆ ಇನ್ನೊಂದು 10 ವರ್ಷಕ್ಕೆ ಇನ್ನು ಕಲ್ಲಿನಿಂದ ಹೊಡೆಯುತ್ತಾರೆ, ಈಗಾದರೂ ಕ್ಷಮಿಸಿ ಬಿಟ್ಟರು ನಮ್ಮನ್ನು.
ನಾನು ಅಂದ್ಕೊಂಡೆ ಮುಸ್ಲಿಮರೇ ಕಲ್ಲಿನಿಂದ ಹೊಡೆಯುತ್ತಾರೆ ಅಂದ್ಕೊಂಡೆ ನಮಗೆ ಬೀದಿಯಲ್ಲಿ ಹೋದರೆ ಬೀದಿಯಲ್ಲಿ ವಾಕಿಂಗ್ ಹೋದರೆ ಮುಸ್ಲಿಮರೇ ನಮ್ಮನ್ನು ಕಲ್ಲಿನಿಂದ ಹೊಡೆಯುತ್ತಾರೆ ಅಂದ್ಕೊಂಡೆ ಹಿಂದೂಗಳು ಹೊಡೆಯುವ ಸ್ಥಿತಿ ಬಂದಿದೆ ಒಂದು ಕಡೆ ವಾಕಿಂಗ್ ಹೋಗ್ತಾ ಇದ್ದೀನಿ ಅಲ್ಲೊಂದ ಏನು ಮಾಡ್ತಾರೆ ಕಾಲೇಜ್ ಹುಡುಗರು ಬಂದು ಅವರು ನನ್ನನ್ನು ಒಂದು ಈ ಬಟ್ಟೆ ಕಿತ್ತುತ್ತಾನೆ ಇನ್ನೊಬ್ಬರು ನನ್ನನ್ನು ಹಿಂದಿನಿಂದ ಒಂದು ಬಟ್ಟೆ ಕಿತ್ತುತ್ತಾನೆ ಓ ಎಂದು ನನ್ನನ್ನು ರ್ಯಾಗಿಂಗ್ ಮಾಡ್ತಾ ನಗುತ್ತಾರೆ ಈ ಬಟ್ಟೆ ಕಿತ್ತಿದ್ದಾರೆ ಈ ಬಟ್ಟೆ ಕೆಳಗೆ ಹೋಯಿತು ಮತ್ತೆ ನಾನು ಎತ್ಕೊಂಡೆ ಮತ್ತೆ ಇನ್ನೊಂದು ಕಿತ್ತುತ್ತಾನೆ ಓ ಎಂದು ಯಾರು ಅವರು ಸ್ಮಾಲ್ ಹುಡುಗರೇನಲ್ಲ ಅವನು 14-15 ಇಯರ್ಸ್ ಓಲ್ಡ್ ಆಗಿಬಿಟ್ಟರು ಈಗ ಇದು ಅಂದರೆ ನಾವು ದಿಸ್ ಇಸ್ ದ ಸ್ಟೇಟ್ ಬಿಕಾಸ್ ಡೇ ಬೈ ಡೇ ಓ ಎಜುಕೇಟೆಡ್ ಎಜುಕೇಟೆಡ್ ಇನ್ನೂ ಎಲ್ಲ ಅವ್ರಿಗೆ ಇಂಗ್ಲೀಷೇ ಮಾತಾಡ್ತಾರೆ ಅವ್ರಿಗೆ ಬೇರೆ ಇನ್ನು ಸ್ಥಿತಿ ಬರುತ್ತದೆ ಅಂದರೆ ನಮಗೆ ಭಾರತೀಯ ಭಾಷಾ ಮಾತಾಡಿದರೆ ಕಲ್ಲಿನಿಂದ ಹೊಡೆಯುವ ಸ್ಥಿತಿ ಬರುತ್ತದೆ ಇನ್ನೊಂದು 10 ವರ್ಷಕ್ಕೆ ಅದೇ ಆಗುತ್ತದೆ ಮುಂದಿನ ಪೀಳಿಗೆ ಈಗಿನ ಜನರಿಗೆ ಸ್ವಲ್ಪ ಸ್ವಲ್ಪ ಗೊತ್ತಾಗ್ತದೆ ಇಷ್ಟು ನೀವು ಮಾತಾಡಿತು ಕನ್ನಡ ಅಲ್ಲವೇ ಎಲ್ಲೋ ಕೇಳಿದ್ದೀನಿ ಈ ಭಾಷಾ ಹೌದೌದು ನಮ್ಮ ಹಿಂದಿನವರು ಮಾತಾಡುತ್ತಿದ್ದರಂತೆ ನೀವು ಮಾತಾಡೋದು ಏನು ಭಾಷೆ ನನಗೆ ಗೊತ್ತಾಯಿತು ಅದು ಭಾಷೆ ಏನೋ ಗೊತ್ತಾಯಿತು ನನಗೆ ಅರ್ಥವಾಗಲ್ಲ ಬಟ್ ನೀವು ಮಾತಾಡಿದರೆ ಗೊತ್ತು ಮಾಡ್ಕೊಳ್ತೀರಿ ಇದು ಕನ್ನಡ ಇದು ತೆಲುಗು ಎಂದು ಗೊತ್ತಾಗ್ತದೆ ನನಗೆ ಆ ಸ್ಥಿತಿ ಬರ್ತದೆ ಯಾಕಂದರೆ ನೀವು ಇಂಗ್ಲೀಷ್ ಮಾತಾಡಬೇಕು ಆವಾಗಲೇ ನೀವು ಇಂಡಿಯನ್ ಇದಾಗಬಾರದಂದರೆ ಅರ್ಜೆಂಟ್ಲಿ ಹಿಂದೂಯಿಸಮ್ ಕೋರ್ಸ್ ಆಗಬೇಕು ಅವರಿಗೆ ಮೊದಲು ಹಿಂದೂ ಅಂದರೆ ಏನು ಒಂದು ಸನ್ಯಾಸಿ ಅಂದರೆ ಏನು ಅವರಿಗೆ ಹೇಳ್ಕೊಡಬೇಕು ಸನ್ಯಾಸಿ ನಂತರ ಹೇಳಪ್ಪ ನೀನು ಯಾರು ಮೊದಲು ಒಬ್ಬ ವಿದೇಶಿಯರು ಬಂದರೆ ಋಷಿಕೇಶ್ ಅಂತ ಜಾಗದಲ್ಲಿ ದಿಲ್ಲಿಯಲ್ಲಿ ವಿದೇಶಿಯರು ಅಂದರೆ ವೈಟ್ ಪೀಪಲ್ ಕಂಡು ಬಂದರೆ ನೋಡಿದ ತಕ್ಷಣವೇ ಹೇಳ್ತಾರೆ ಓ ಯು ಆರ್ ಎ ಸ್ವಾಮಿ ಆರ್ ಯು ಸ್ವಾಮಿ ಅಂತ ಕೇಳ್ತಾರೆ ಅಂದರೆ ವಿದೇಶಿಯರಿಗೆ ಗೊತ್ತು ಒಂದು ಕಷಾಯ ಹಾಕ್ಕೊಂಡವರು ಸನ್ಯಾಸಿ ಎಂದು ಹಿಂದೂಗಳಿಗೆ ಭಾರತೀಯರಿಗೆ ಗೊತ್ತಿಲ್ಲ ಸೊ ದಿಸ್ ಇಸ್ ದ ಸ್ಥಿತಿ ಕಮ್ಯುನಿಕೇಷನ್ ಡೇ ಬೈ ಡೇ ಇಸ್ ಬಿಕಮಿಂಗ್ ವೆರಿ ಡಿಫಿಕಲ್ಟ್ ಟು ಟಾಕ್ ಟು ಹಿಂದೂಸ್ ಬಿಕಮ್ಸ್ ಇಂಪಾಸಿಬಲ್ ಇಂಪಾಸಿಬಲ್ ಉಲ್ಟಾ ತಿಲ್ಟಾ ಮಾತಾಡುವರೇ ಹೆಚ್ಚಾಗಿಬಿಟ್ಟ ದೇರ್ಫೋರ್ ಮೊದಲು ಹಿಂದೂಯಿಸಮ್ ಕೋರ್ಸ್ ಅರ್ಜೆಂಟ್ಲಿ ಬೇಕು ಎಲ್ಲರಿಗೂ ಬೇಕು ಪ್ರಾಬ್ಲಮ್ ಏನಿದೆ ಅಂದರೆ ಎಲ್ಲಿ ಮಾಡಬೇಕು ಹಿಂದೂಯಿಸಮ್ ಹೇಗೆ ಆಗಿಬಿಟ್ಟಿತ್ತು ಅಂದರೆ ಸಪೋಸಿಂಗ್ ನಾನೊಂದು ಪುಸ್ತಕ ಬರೆದೆ ಅದು ಪ್ರಿಂಟ್ ಆಗಿರುತ್ತದೆ ಯಾರೂ ಓದಲ್ಲ ಆ ಪುಸ್ತಕ ಪ್ರಿಂಟಾಗಿ 10 ವರ್ಷ ಆಗುತ್ತದೆ 20 ವರ್ಷ ಮತ್ತೆ ಹಿಂದೂಗಳ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಹಾಗೇ ಇರುತ್ತದೆ ಯಾವುದು ಬದಲಾವಣೆ ಆಗಲ್ಲ ಓಕೆ ಒಂದು ಕೋರ್ಸು ಸ್ಕೂಲ್ ಸ್ಟಾರ್ಟ್ ಮಾಡ್ತೀವಿ ಹಿಂದೂಯಿಸಮ್ ಕೋರ್ಸು ಕೆಲವರು ಕಲಿಯುತ್ತಾರೆ ಮಿಕ್ಕ ಜನರು ಘೋರವಾಗಿ ಹಿಂದೂ ಮತವನ್ನು ತಪ್ಪಾಗಿ ತಿಳ್ಕೊಂಡವರು ಅಲ್ಲೇ ಇರುತ್ತಾರೆ ಎಲ್ಲ ಕಡೆ ಅಂದರೆ ಹಿಂದೂಗಳಿಗೆ ಯಾವುದೋ ಪುಸ್ತಕ ಬರೆದರೆ ಏನೋ ಕೋರ್ಸು ಮಾಡಿದ್ದರೆ ತಲುಪುವುದು ಕಷ್ಟ ಭಾಷೆಗಳು ನಾನಾ ಇವೆ ಒಬ್ಬನಿಗೆ ಗೊತ್ತು ಇನ್ನೊಬ್ಬರಿಗೆ ಏನು ಗೊತ್ತಿಲ್ಲ ಹಾಗಿರುತ್ತಾರೆ ಒಬ್ಬರಲ್ಲ ಅನೇಕರಿದ್ದಾರೆ ಅವರಿಗೆ ಎಲ್ಲಿ ಏನು ಹೇಳಬೇಕು ಅಂದರೆ ಮತ್ತೆ ಕಷ್ಟ ಅಂದರೆ ಹಿಂದೂಗಳು ಒಳ್ಳೆಯ ವಿಷಯವನ್ನು ನಾವು ಎಲ್ಲರಿಗೆ ಹೇಳೋಣ ಬೇಸಿಕ್ ಎನ್ನುವುದೇ ಇಲ್ಲ ಅಂದರೆ ಅನಾರ್ಗನೈಸ್ಡ್ ಎನ್ನುವ ಸ್ಥಿತಿ ಎಷ್ಟುವರೆಗೂ ಬಂದಿದೆ ಅಂದರೆ ಟೋಟಲ್ಲಿ ಕೆಯಾಸ್ ಆಗಿಬಿಟ್ಟಿದೆ ಅನಾರ್ಗನೈಸ್ಡ್ ಎನ್ನುವುದು ಪರವಾಗಿಲ್ಲ ಕೆಯಾಸ್ಕ್ ಸ್ಥಿತಿಗೆ ಬಂದಿದೆ ಯಾರಿಗೆ ಏನು ಗೊತ್ತಾಗಲ್ಲ ಅಷ್ಟು ಅಸ್ತವ್ಯಸ್ತ ಅಷ್ಟು ಭಯಂಕರ ಸ್ಥಿತಿಗೆ ಬಂದಿದೆ ಅದರಿಂದ ಏನಾಗ್ತದೆ ಎವ್ರಿ ಸ್ಮಾಲ್ ಥಿಂಗ್ಗೆ ತುಂಬ ಟೈಮ್ ಕೊಡಬೇಕು ಎಲ್ಲರಿಗೂ ತುಂಬ ಟೈಮ್ ಕೊಡಬೇಕು ಎಲ್ಲರಿಗೂ ತುಂಬ ಡಿಫಿಕಲ್ಟ್ ಆಗ್ತಾ ಇದೆ ಬಟ್ ವಿ ಜಸ್ಟ್ ಡೋಂಟ್ ವಾಂಟ್ ಹಿಂದೂಗಳಷ್ಟು ಮೂರ್ಖರು ಪ್ರಪಂಚದಲ್ಲಿ ನಭೂತೋನೋ ಭವಿಷ್ಯತಿ ಏನಿವೆ ಸೊ ಇಲ್ಲಿ ಶಾಸ್ತ್ರಾರ್ಥ ಬೋಧ ಶಾಸ್ತ್ರ ಎಂಬುದು ಇನ್ನು ಆಳವಾದ ವಿಷಯ ಅದಕ್ಕೆ ಸ್ವಲ್ಪ ಬ್ಯಾಕ್ಗ್ರೌಂಡ್ ಬೇಕು ಸ್ವಲ್ಪ ಪರಿಚಯ ಬೇಕು ಸ್ವಲ್ಪ ತಯಾರಿ ಪ್ರಿಪರೇಷನ್ ಬೇಕು ಪ್ರಿಲಿಮಿನರಿ ಕೋರ್ಸ್ ಆವಾಗ ಆಳವಾದ ಶಾಸ್ತ್ರ ಅರ್ಥವಾಗುತ್ತದೆ ಅಲ್ಲವೇ ಇತಿ ನಿರ್ವಿತ್ಸಕಿತ್ಸಂ ಜಾಯೇತ ನಾಣ್ಯಥಾ ನಾಟ್ ಅದರ್ವೈಸ್ ಪಾರಿಭಾಷಿಕ ಪದಗಳು ಗೊತ್ತಿಲ್ಲದಿದ್ದರೆ ವೇದಾಂತ ಅರ್ಥವಾಗಲ್ಲ
ಒಂದಕ್ಕೂ ಬಂದು ತಪ್ಪಾಗಿ ಅರ್ಥ ಮಾಡಿಕೊಳ್ತಾರೆ. ಇತಿ ಜಿಜ್ಞಾಸುಭಿ ಅವಶ್ಯಂ ತದ್ವಿಜ್ಞಾನಂ ಸಂಪಾದಯಿತವ್ಯ. ಅದರಿಂದ ಜಿಜ್ಞಾಸುಗಳು ಪಾರಿಭಾಷಿಕ ಪದಗಳನ್ನು ಅಂದರೆ ಪರಿಭಾಷಾ ವೇದಾಂತದ ಪರಿಭಾಷೆಗಳನ್ನು ಅವಶ್ಯವಾಗಿ ತಿಳ್ಕೊಳ್ಳಬೇಕು. ಇಲ್ಲದಿದ್ದರೆ ಜ್ಞಾನವು ವೇದಾಂತ ಶಾಸ್ತ್ರ ಹೇಳುವ ತತ್ವ ಅರ್ಥವಾಗಲ್ಲ. ಯದ್ಯಪಿ ಅಂದರೆ ನಾವು ವೇದಾಂತ ಸಾರದಲ್ಲಿ ಎಷ್ಟೋ ಹೇಳಿದ್ದೇವೆ, ಎಷ್ಟೋ ವಿಷಯಗಳು ಹೇಳಿಬಿಟ್ಟಿದ್ದೀವಿ. ವೇದಾಂತ ಸಾರದಲ್ಲೇ ನಾನು ವಿಸ್ತಾರವಾಗಿ ಚರ್ಚೆ ಮಾಡಿದ್ದೀನಿ. ಯದ್ಯಪಿ ಸಂತ್ಯವ ವೇದಾಂತಾರ್ಥಾವಲಂಬಿ ಪರಿಭಾಷಾ ಪ್ರಕಾಶನಾರ್ಥಂ ಪ್ರವೃತ್ತಾನಿ ಪ್ರಕರಣಾನಿ ವಿನಿರ್ಮಿತಾನಿ ಪ್ರವೃತ್ತಾನಿ ಪ್ರಕರಣಾನಿ ವಿನಿರ್ಮಿತಾನಿ ವಿದ್ವದ್ಭಿಹಿ. ಇಲ್ಲೇನೋ ತಪ್ಪಿದೆ, ಪ್ರಿಂಟಿಂಗ್ ಮಿಸ್ಟೇಕ್ ಇದೆ, ಕರೆಕ್ಷನ್ ಮಾಡ್ತೀನಿ. ಪ್ರವೃತ್ತಾನಿ ಓಕೆ. ಸೊ ವೇದಾಂತ ಅಂದರೆ ಏನು ಎಂದು ತಿಳಿಯುವುದಕ್ಕೆ ಕೆಲವು ಪ್ರಕರಣಗಳು, ಪ್ರಕರಣ ಅಂದರೆ ಪ್ರಾರಂಭಿಕ ಗ್ರಂಥ, ಸಾರಭೂತ ಗ್ರಂಥಗಳು ಇವೆ, ಅವು ಇವೆ. ತತ್ವಬೋಧ ಎಂದು ಹೇಳ್ತಾರೆ ವೇದಾಂತ ಸಾರ. ಒಂದು ವೇದಾಂತ ಸಾರ, ಸದಾನಂದದ ವೇದಾಂತ ಸಾರ ಇದೆ. ಒಂದು ವೇದಾಂತ ಪರಿಭಾಷಾ ಎಂಬ ಹೆಸರಿನಿಂದಲೇ ಒಂದಿದೆ ಪುಸ್ತಕ, ವೇದಾಂತ ಪರಿಭಾಷಾ. ಸ್ವಾಮೀಜಿ ವೇದಾಂತ ಪರಿಭಾಷಕ್ಕೆ ವಿಶುದ್ಧ ವೇದಾಂತ ಪರಿಭಾಷಾ ಎಂದು ಸ್ವಾಮೀಜಿ ಇಟ್ಟರು. ಆದರೆ ವೇದಾಂತ ಪರಿಭಾಷಾ ಎಂದು ಒಂದು ಗ್ರಂಥವೇ ಇದೆ. ಧರ್ಮರಾಜಾಧ್ವರೀಂದ್ರರು, ಅವರ ಹೆಸರು ಧರ್ಮರಾಜಾಧ್ವರೀಂದ್ರ. ತಮಿಳ್ನಾಡಿನಲ್ಲಿ ಯಾವಾಗ, 3-4 ಶತಮಾನಗಳ ಹಿಂದೆ, ಈಗಲ್ಲ, 400 ಇಯರ್ಸ್ಗೋ, ಬಿಫೋರ್ ಬ್ರಿಟಿಷರ್ಸ್ ಕೇಮ್, ತುಂಬ ಹಿಂದೆ ಒಬ್ಬರಿದ್ದರು. ವೇದಾಂತಾರ್ಥಾವಲಂಬಿ ಪರಿಭಾಷಾ ಪ್ರಕಾಶನಾರ್ಥಂ ಪ್ರವೃತ್ತಾನಿ ಪ್ರಕರಣಾನಿ ವಿನಿರ್ಮಿತಾನಿ ವಿದ್ವದ್ಭಿಹಿ ಅಂತ ಕೆಲವು ಪುಸ್ತಕಗಳು ಬರೆದಿದ್ದು ಇದೆ. ಆದರೆ ತಥಾಪಿ ನತಾನಿ ವಿಶುದ್ಧ ಶಾಂಕರ ಪ್ರಸ್ಥಾನಾನುಸಾರೇಣ ವೇದಾಂತಾರ್ಥಂ ಅಪೇಕ್ಷಿತಂ ಪ್ರಾಧಾನ್ಯನ ಪ್ರತಿಪಾದಯಂತಿ. ವೇದಾಂತದಲ್ಲಿಯೂ ಅನೇಕ ಪದಗಳು ಬಂದುಬಿಟ್ಟಿವೆ, ಪದಗಳಿಗೆ ಅನೇಕ ಅರ್ಥಗಳು ಬಂದುಬಿಟ್ಟಿವೆ. ಮುಕ್ತಿ ಅಂದರೆ ವೇದಾಂತಿಗಳಲ್ಲಿ ಅನೇಕ ಅರ್ಥಗಳಿವೆ. ಅವಿದ್ಯೆ ಅಂದರೆ ಏನು ಅಂದರೆ ಒಬ್ಬೊಬ್ಬರು ಒಂದೊಂದು ಅರ್ಥ, ಅದಕ್ಕೆ 3-4 ಅರ್ಥಗಳು ಬಂದುಬಿಟ್ಟಿವೆ ವೇದಾಂತದಲ್ಲಿ. ಅವಿದ್ಯೆ ಅಂದರೆ ಏನು, 3-4 ಅರ್ಥಗಳು ಬಂದುಬಿಟ್ಟಿವೆ. ಮೂಲಾವಿದ್ಯಾ ಎಂದು, ಅಭ್ಯಾಸ ಎಂದು, ಇನ್ನೇನು ಎಂದು ಬಂದುಬಿಟ್ಟಿದೆ. ಮೋಕ್ಷ ಅಂದ್ರೇನು, ಅನೇಕ ಅರ್ಥಗಳು ಬಂದುಬಿಟ್ಟಿವೆ. ಪುಸ್ತಕಗಳಿವೆ, ಆದರೆ ಅವುಗಳು ವಿಶುದ್ಧವಾದ ವೇದಾಂತ. ವಿಶುದ್ಧ ವೇದಾಂತ ಅಂದ್ರೇನು, ಉಪನಿಷತ್ತುಗಳು, ಶಂಕರ ಭಾಷ್ಯ, ಗೌಡಪಾದಾಚಾರ್ಯರು, ಸುರೇಶ್ವರರು, ಇವರು ಪ್ರಾಚೀನ ಆಚಾರ್ಯರು. ಇವರು ಅನ್ಯಶಾಸ್ತ್ರಗಳ ಪ್ರಭಾವಕ್ಕೆ ಒಳಗಾಗದೇ ಇರುವಂಥ, ಕೇವಲ ವೇದಾಂತ ಅಂದರೆ ಉಪನಿಷತ್ತುಗಳೇ, ಉಪನಿಷತ್ತುಗಳನ್ನೇ ಪ್ರಧಾನವಾಗಿಟ್ಟುಕೊಂಡು ವೇದಾಂತವನ್ನು ಹೇಳಿರುವ ಗುರುಗಳು ಇವರು. ಇವರು ಹೇಳಿದ್ದು ವಿಶುದ್ಧ ಶಾಂಕರ ಪ್ರಸ್ಥಾನ. ಇದು ವಿಶುದ್ಧ ಶಾಂಕರ ಪ್ರಸ್ಥಾನ ಅಂದ್ರೇನು, ಪ್ರಸ್ಥಾನ ಅಂದರೆ ಕೈಂಡ್ ಆಫ್ ಎ ಸ್ಕೂಲ್, ಪ್ಯೂರ್ ಶಂಕರ ಸ್ಕೂಲ್. ಕೇವಲ ಶಂಕರರ ಸ್ಕೂಲ್, ಶಂಕರರ ಪ್ರಸ್ಥಾನಕ್ಕೆ ಅನುಗುಣವಾಗಿ ಪುಸ್ತಕಗಳನ್ನು ಬರೆಯದೆ ಅದಕ್ಕೆ ಪಾರಿಭಾಷಿಕ ಪದಗಳನ್ನು, ಅನಂತರಕಾಲೀನ ವೇದಾಂತದಲ್ಲಿ ಬಂದಿರುವ ಆ ಅರ್ಥಗಳನ್ನು, ಆ ಪದಗಳನ್ನು, ಆ ಪದಕ್ಕೆ ಆ ಅರ್ಥಗಳನ್ನು ಸೇರಿಸಿ ಬೇರೆ ಬೇರೆ ಯಾವುದೋ ಅರ್ಥಗಳಲ್ಲಿ ಸೇರಿಸಿಬಿಟ್ಟರು. ಆದ್ದರಿಂದ ಅದು ಶುದ್ಧ ಶಂಕರರ ಅನುಗುಣವಾಗಿ ಶುದ್ಧ ವೇದಾಂತದ ಪರಿಭಾಷೆಗಳಲ್ಲ. ವೇದಾಂತಾರ್ಥಂ ಅಪೇಕ್ಷಿತಂ ಪ್ರಾಧಾನ್ಯೇನ ಪ್ರತಿಪಾದಯಂತಿ. ಶುದ್ಧವಾದ ಶಂಕರ ವೇದಾಂತ ಪದಗಳನ್ನೇ, ಶಂಕರ ವೇದಾಂತರ ಕಾನ್ಸೆಪ್ಟ್ಗಳನ್ನು ಅವರು ಹೇಳಲ್ಲ, ಬೇರೆ ಭಾವಗಳನ್ನು, ಬೇರೆ ಅರ್ಥಗಳನ್ನು ಹೇಳ್ತಾರೆ. ಅದರಿಂದ ಏನಾಯಿತು, ಕಿಂ ನಾಮ ವ್ಯಾಖ್ಯಾನ ಪ್ರಸ್ಥಾನ ಭೇದ ದೃಷ್ಟ್ಯಾ. ಶಂಕರ ಭಾಷ್ಯ ಮೇಲೆ ಕೆಲವು ವ್ಯಾಖ್ಯಾನಗಳಿವೆ, ಆ ವ್ಯಾಖ್ಯಾನವು ಒಂದಿಲ್ಲ, ಅದರಲ್ಲಿಯೂ ಮತ್ತೆ ಮತಭೇದಗಳು ಬಂತು, ಶಾಖೋಪಶಾಖೆಗಳಾಗಿವೆ. ಒಂದೇ ಶಂಕರ ವೇದಾಂತ, ಶಾಖೆಗಳು, ಅದಕ್ಕೆ ಮತ್ತೆ ಉಪಶಾಖೆಗಳು, ಇನ್ನೂ ಉಪಶಾಖೆಗಳು, ಹೀಗೆ ತುಂಡು ತುಂಡಾಗಿ ವಿಂಗಡ ಆಗಿ ಉಪಶಾಖ, ಇನ್ನೂ ಸಪ್ಶಾಖ, ಇನ್ನೂ ಅಲ್ಪಶಾಖ ಎಂದು ಅನೇಕ ಶಾಖೋಪಶಾಖೆಗಳಾಗಿಬಿಟ್ಟಿವೆ. ಆದ್ದರಿಂದ ನ್ಯಾಯಶಾಸ್ತ್ರ ಅಂದರೆ ವ್ಯಾಖ್ಯಾನ ಪ್ರಸ್ಥಾನಗಳ ಮೂಲಕ
ವ್ಯಾಖ್ಯಾನ ಪ್ರಸ್ಥಾನಗಳನ್ನು ಆಶ್ರಯಿಸಿಕೊಂಡು ಬರೆದಿರುವ ವೇದಾಂತ ಪರಿಭಾಷ ಅದು. ಆದರೆ ಏನು ಅದರಲ್ಲಿ ತಪ್ಪು ಅಂದರೆ ನ್ಯಾಯಶಾಸ್ತ್ರದ ಪರಿಭಾಷೆಗಳನ್ನು ತಂದರು. ನ್ಯಾಯ ಅಂದರೆ ತರ್ಕಶಾಸ್ತ್ರ. ತರ್ಕಶಾಸ್ತ್ರ ಪರಿಭಾಷೆಗಳು ವೇದಾಂತಕ್ಕೆ ಭಿನ್ನವಾಗಿರುತ್ತದೆ. ಆ ಪರಿಭಾಷೆಗಳನ್ನೇ ತಂದು ವೇದಾಂತ ಮೇಲೆ ಹಾಕಿಬಿಟ್ಟಿದೆ ವೇದಾಂತ ಎಂದು ಬರೆದಿಟ್ಟರು. ಈಗ ನ್ಯಾಯಶಾಸ್ತ್ರ ಅಷ್ಟೇ ಅಲ್ಲ, ಪೂರ್ವಮೀಮಾಂಸಾ ಮತ್ತು ಪತಂಜಲಿ ಯೋಗ, ಸಾಂಖ್ಯ ಮುಂತಾದ ಅನ್ಯ ಶಾಸ್ತ್ರಗಳ ಪರಿಭಾಷಿಕ ಪದಗಳನ್ನು ತಂದು ಅವುಗಳ ಮೂಲಕವೇ ಹೇಳುವುದರಿಂದ ನಮ್ಮದು ಸಾಂಖ್ಯಶಾಸ್ತ್ರವೇ ಓದಿದಂತೆ ಆಗುತ್ತದೆ. ಈಗ ಅನಂತರ ಕಾಲದಲ್ಲಿ ಏನಾಯಿತಂದರೆ, ಉದಾಹರಣಕ್ಕೆ ವಿವೇಕಾನಂದ ಅಂಥವರು ವೇದಾಂತವನ್ನೆಲ್ಲ ಬೈಬ್ಲಿಕಲ್ ಭಾಷೆಯಲ್ಲಿ ಹೇಳುವುದು ಶುರು ಮಾಡಿಬಿಟ್ಟರು. ನಾವು ಅಜ್ಞಾನವೇ ಸಂಸಾರಕ್ಕೆ ಕಾರಣ, ಜ್ಞಾನದಿಂದ ಮೋಕ್ಷ ಅಂದರೆ ಅವರೇನು ಹೇಳಿದ್ದರು, ಒರಿಜಿನಲ್ ಸಿನ್ ಎಂದು ಹೇಳಿಬಿಟ್ಟರು. ಒರಿಜಿನಲ್ ಸಿನ್, ಮೂಲ ಪಾಪವೇ ಸಂಸಾರಕ್ಕೆ ಕಾರಣ, ಭಗವಂತನ ಏಕೈಕ ಪುತ್ರವನ್ನು ನಂಬಿಕೊಂಡರೆ ಸಾಕು, ನಿಮಗೇನು ಮೂಲ ಪಾಪ ಹೋಗುತ್ತದೆ, ನಿಮಗೆ ಹೆವನ್, ಮೋಕ್ಷಕ್ಕೆ ಹೆವನ್ ಎಂದು ಹೇಳುವುದು ಶುರು ಮಾಡಿಬಿಟ್ಟರು. ಹೆವನ್ ಹೆವನ್ ಅಂದರೇನು, ಮೋಕ್ಷ, ನಮ್ಮ ಮೋಕ್ಷವನ್ನು ಹೆವನ್ ಎಂದು ಪದದಿಂದ ಬಳಸುವುದು, ಮೂಲ ಪಾಪ ಎಂದು ಬಳಸುವುದು. ಅಂದರೆ ಅರ್ಥವೇನು, ಬೈಬ್ಲಿಕಲ್ ಭಾಷೆಯಿಂದ ಪಾರಿಭಾಷಿಕ ಪದಗಳಿಂದ ವೇದಾಂತಾರ್ಥಗಳನ್ನು ಹೇಳುವುದು. ಇನ್ನೂ ಎಷ್ಟು ಕನ್ಫ್ಯೂಷನ್ ಆಗುತ್ತದೆ ನೋಡಿ. ಮೊದಲೇ ನಮಗೆ ನ್ಯಾಯ ವೈಶೇಷಿಕ ಸಾಂಖ್ಯ ಪದಗಳ ಮೂಲಕ ಗೊಂದಲ ಆಯಿತು. ಈಗ ಮತ್ತೆ ಬೈಬ್ಲಿಕಲ್ ಭಾಷೆಯನ್ನು ಬಳಸಿಬಿಟ್ಟರೆ ಇನ್ನಷ್ಟು ಕನ್ಫ್ಯೂಷನ್ ಆಗ್ತದೆ ನೋಡಿ. ಹಾಗೆ ನ್ಯಾಯಶಾಸ್ತ್ರ ಆದೃತ ಪರಿಭಾಷಾಮುಪಗಮ್ಯ ನ್ಯಾಯಶಾಸ್ತ್ರದಲ್ಲಿ, ಅಂದರೆ ತರ್ಕಶಾಸ್ತ್ರ, ತರ್ಕಶಾಸ್ತ್ರದಲ್ಲಿ ಬಳಸಿರುವ ಪರಿಭಾಷಿಕ ಪದಗಳನ್ನು ತರುವುದರಿಂದ ವೇದಾಂತವು ಇನ್ನೂ ಕನ್ಫ್ಯೂಸ್, ಗೊಂದಲ ಆಯಿತು. ನ್ಯಾಯಶಾಸ್ತ್ರ ಏನು ಹೇಳ್ತದೆ, ಲಕ್ಷಣ ಲಕ್ಷ, ಡೆಫಿನಿಷನ್ ಆ್ಯಂಡ್ ಡಿಫೈನ್ಡ್, ಇಟ್ ಗಿವ್ಸ್ ಸರ್ಟನ್ ಡೆಫಿನಿಷನ್ಸ್, ಕೆಲವು ಲಕ್ಷಣಗಳನ್ನು ಹೇಳುತ್ತದೆ. ಲಕ್ಷ ಲಕ್ಷಣ ಪ್ರಮಾಣ ಪ್ರಮೇಯ, ಇದೆಲ್ಲ ನ್ಯಾಯಶಾಸ್ತ್ರ. ಲಕ್ಷ ಲಕ್ಷಣ ಪ್ರಮಾಣ ಪ್ರಮೇಯ ಆದಿ ಅನಪೇಕ್ಷಿತ ನಿರೂಪಣೆಯಪಿ ಪ್ರವೃತ್ತಾನಿ, ಇವೆಲ್ಲ ವೇದಾಂತ ಶಾಸ್ತ್ರಕ್ಕೆ ಸಂಬಂಧವಿಲ್ಲದ ಪದಗಳು, ಪಾರಿಭಾಷಿಕ ಪದಗಳು. ಈಗ ಹೇಳ್ತೀನಿ ನೋಡಿ, ನಾನು ಎಲ್ಲ ಹೇಳಲ್ಲ, ಸ್ವಲ್ಪ ಸ್ವಲ್ಪ. ವೇದಾಂತ ಪರಿಭಾಷಾ ಧರ್ಮರಾಜರದು ಇದೆ. ಧರ್ಮರಾಜ, ಅವರ ಹೆಸರು ಧರ್ಮರಾಜನೇ ಹೇಳೋಣ, ಅವರು ಧರ್ಮರಾಜನೇ ಹಾಗೇ ಇದ್ದಾರೆ. ಧರ್ಮರಾಜ, ಧರ್ಮರಾಜರು ಬರೆದಿರುವ ವೇದಾಂತ ಪರಿಭಾಷ ಒಂದು, ಸ್ವಾಮೀಜಿ ವೇದಾಂತ ಪರಿಭಾಷ, ಇದು ವಿಶುದ್ಧ ವೇದಾಂತ ಪರಿಭಾಷ. ಮಧ್ಯ ಮಧ್ಯದಲ್ಲಿ ಸ್ವಲ್ಪ ಅದರಿಂದ ಹೋಲಿಸ್ತೀನಿ, ಏಕೆಂದರೆ ಸ್ವಾಮೀಜಿ ಬರೆದಿದ್ದರೆ ಚೆನ್ನಾಗುತ್ತಿತ್ತು, ಸ್ವಾಮೀಜಿ ಹೋಲಿಸಲಿಲ್ಲ, ಸುಮ್ಮನೆ ಈ ವೇದಾಂತ ಹೇಳಿಬಿಟ್ರೆ ಸಾಕು, ಅದನ್ನು ಹೋಲಿಸುವುದೀಗ ನನ್ನ ಕೆಲಸ. ಅದು ಇದು ಓದಿ ಎಲ್ಲೆಲ್ಲಿ ಏನು ವ್ಯತ್ಯಾಸ ಇದೆ. ಒಂದು ಪಾಯಿಂಟ್ ಏನಂದರೆ, ಲಕ್ಷಣ ಪ್ರಮಾಣ, ಅವರು ಆ ವೇದ ಧರ್ಮರಾಜರ ವೇದಾಂತ ಪರಿಭಾಷೆಯಲ್ಲಿ ಅವರು ಏನು ಹೇಳಿದ್ದಾರೆ ಅಂದರೆ, ಪ್ರಮಾಣಗಳನ್ನು ಚರ್ಚೆ ಮಾಡಿದ್ದಾರೆ. ಪ್ರತ್ಯಕ್ಷ ಪ್ರಮಾಣ ಅಂದರೆ ಏನು, ಅನುಮಾನ ಪ್ರಮಾಣ ಅಂದರೆ ಏನು, ಉಪಮಾನ ಪ್ರಮಾಣ ಅಂದರೆ ಏನು, ಶಬ್ದ ಪ್ರಮಾಣ ಅಂದರೆ ಏನು, ಪ್ರಮಾಣದಿಂದ ಬ್ರಹ್ಮಜ್ಞಾನವಾಗುತ್ತದೆ ಎಂದು ಹೀಗೆ ಮಾತಾಡೋದು. ಅಂದರೆ ಜಗನ್ಮಿಥ್ಯ ಅಂದರೆ ಅನುಮಾನ ಪ್ರಮಾಣದಿಂದ ಗೊತ್ತಾಗ್ತದೆ ಎಂದು ಹೇಳುವುದು. ಹೀಗೆ ಪ್ರಮಾಣಗಳನ್ನು ಚರ್ಚೆ ಮಾಡುವುದು, ಪ್ರಮಾಣ ಅಂದರೆ ಏನು, ಪ್ರಮಾಣಗಳಿಂದ ಬ್ರಹ್ಮತತ್ವವನ್ನು ನಿರೂಪಣೆಯಾಗುವುದು. ಇಲ್ಲಿ ಸ್ವಾಮೀಜಿ ಹೇಳ್ತಾರೆ, ಆತ್ಮವು ಅಪ್ರಮೇಯ, ಪ್ರಮಾಣ ಪ್ರಮೇಯ ವಿಭಾಗಕ್ಕೆ ಅನುಗುಣವಾಗಿ ವೇದಾಂತವು ನಡೆಯಲ್ಲ, ಪ್ರಮಾಣ ಪ್ರಮೇಯಗಳನ್ನು ದಾಟಿರುವ ಸ್ವತಃಸಿದ್ಧ ಬ್ರಹ್ಮವನ್ನು ಹೇಳುತ್ತದೆ, ಅದರಿಂದ ಇಲ್ಲಿ ಪ್ರಮಾಣಗಳ ಚರ್ಚೆಗೆ ಸ್ಥಾನವಿಲ್ಲ, ಪ್ರಮಾಣಗಳೇ ಅನಾವಶ್ಯಕ, ಏಕೆಂದರೆ ಪ್ರಮಾತೃ ಸಮೇತವಾದ ಪ್ರಮಾಣಗಳೆಲ್ಲ ಆತ್ಮನಲ್ಲಿ ಅಧ್ಯಸ್ತ, ಪ್ರಮಾಣವು ಅಧ್ಯಸ್ಥ, ಪ್ರಮಾತೃತ್ವ ಅಧ್ಯಸ್ಥವಾಗಿರುವಾಗ ಪ್ರಮಾಣದಿಂದ ಬ್ರಹ್ಮವನ್ನು ಪ್ರಮೇಯವಾಗಿ ತಿಳಿಯುವುದು ಅಂದರೆ ಅದು ಏನದರ್ಥ ಅಂದರೆ, ಅನ್ಯದರ್ಶನಗಳ ಹಾಗೆ ವೇದಾಂತವನ್ನು ಹೇಳಿದ್ದಾರೆ, ಇದೊಂದು ತಪ್ಪು. ಇಂಥದ್ದು ತಪ್ಪುಗಳು ಇವೆ, ಅದು ನಾನು ಮುಂದೆ ಪುಸ್ತಕದಲ್ಲೇ ಹೇಳುತ್ತಾ ಹೇಳ್ತಾ ಇರ್ತೀನಿ. ಇನ್ನೊಂದು ಲಕ್ಷ ಲಕ್ಷಣ,
ಲಕ್ಷಣ ಲಕ್ಷಣವಾಡುವುದು, ಲಕ್ಷಣ ಅಂದರೆ ಡೆಫಿನಿಷನ್ ಮಾಡುವುದು, ಲಕ್ಷ್ಯವನ್ನಿಟ್ಕೊಂಡು ಲಕ್ಷಣ ಮಾಡುವುದು. ಪ್ರತಿಯೊಂದು ಮಾತು ಮಾತಕ್ಕೆ ದೇಹ ಅಂದ್ರೇನು, ಪಂಚಕೋಶ ಅಂದ್ರೇನು, ಪಂಚಭೂತಗಳಂದ್ರೇನು ಡಿಫೈನ್ ಮಾಡು ಅಂದರೆ ಪಂಚಭೂತಗಳನ್ನು ಒಂದೊಂದು ಡೆಫಿನಿಷನ್ ಮಾಡುತ್ತಾ ಹೇಳುವುದು. ಇಂಥದ್ದು ಲಕ್ಷ ಲಕ್ಷಣ ಪ್ರಮಾಣ ಪ್ರಮೇಯಾದಿ ಅನಪೇಕ್ಷಿತ ನಿರೂಪಣೆ. ವೇದಾಂತಕ್ಕೆ ಸಂಬಂಧವಿಲ್ಲದ ವಿಷಯಗಳನ್ನು ನಿರೂಪಿಸುವುದರಲ್ಲೇ ತೊಡಗಿದ್ದಾರೆ. ಆ ಧರ್ಮರಾಜರ ವೇದಾಂತ ಸಾರದಲ್ಲಿ ವೇದಾಂತಕ್ಕೆ ಸಂಬಂಧವಿಲ್ಲದ ಅನಾವಶ್ಯಕ ವಿಷಯಗಳನ್ನೇ ಚರ್ಚೆ ಮಾಡಿದ್ದಾರೆ ಸ್ವಾಮೀಜಿ. ಅದಲ್ಲಿ ಬಿಟ್ಟು ಇನ್ನೊಂದು ಅವೈದಾಂತಿಕ ತರ್ಕ ಕರ್ಕಶ ಶಬ್ದಜಾಲ ಮಹಾರಣ್ಯೆ. ವೇದಾಂತಕ್ಕೆ ಸಂಬಂಧವಿಲ್ಲದ ತರ್ಕ ಕರ್ಕಶ ವೇದಾಂತ. ತರ್ಕ ಕರ್ಕಶ ಅಂದರೆ ತುಂಬ ಕಾಂಪ್ಲೆಕ್ಸ್, ತುಂಬ ಕ್ಲಿಷ್ಟವಾಗ್ತದೆ, ಏನೋ 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 ತಿರುಗಿಸಿ 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 ಹೇಳುವುದು, ಭಾಷಾ ಅರ್ಥವೇ ಆಗಲ್ಲ ಏನು ಹೇಳ್ತಾರೋ. ಹಾಗೆ ತರ್ಕ ಕರ್ಕಶ ಶಬ್ದಜಾಲ ಮಹಾರಣ್ಯೆ, ತರ್ಕ ಕರ್ಕಶ ಶಬ್ದಜಾಲವಾದ ದೊಡ್ಡ ಅರಣ್ಯ ಮಾಡಿಬಿಟ್ಟರು ಧರ್ಮರಾಜರ ವೇದಾಂತ ಸಾರ ಅಂದರೆ ಪಂಡಿತರಿಗೂ ಅರ್ಥವಾಗಲ್ಲ, ಅಷ್ಟು ಭಾಷೆ ಕಠಿಣ. ಜಿಜ್ಞಾಸೂನ್ ಪ್ರವೇಶ, ಅಂಥ ತರ್ಕಜಾಲದಲ್ಲಿ ಜಿಜ್ಞಾಸುಗಳನ್ನು ಪ್ರವೇಶ ಮಾಡಿಸಿ ವೃಥಾ ಯಾಸ ಜನನೇನ ವ್ಯಥಯಂತಿ, ಅನಾವಶ್ಯಕವಾಗಿ ಹಿಂಸೆ ಮಾಡಿ, ಬುದ್ಧಿಗೆ ಹಿಂಸೆ, ಹಿಂಸೆ ಅಂದರೆ ಮನಸ್ಸಿಗೆ ಹಿಂಸೆ ಮಾಡಿ ಅನಾಯಾಸಕ ತೊಂದರೆಯನ್ನು ಮಾಡ್ತಾರೆ. ವೃಥಾ ಆಯಾಸ ಜನನೇನ ವ್ಯಥಯಂತಿ, ಸುಮ್ಮನೆ ಆಯಾಸ ಕೊಟ್ಟು ಮನಸ್ಸಿಗೆ ತೊಂದರೆ ಕೊಡ್ತಾರೆ, ಕ್ಲೇಶವನ್ನು ಉಂಟು ಮಾಡ್ತಾ ಇದ್ದಾರೆ. ತದೇತದ ಆಲೋಕ್ಯ, ಇದನ್ನು ನಾನು ನೋಡಿ ವೇದಾಂತಾರ್ಥ ನಿರೂಪಣೆಯೇವ ಬದ್ಧಾದರಾನ್ ಸಾಂಪ್ರದಾಯಿಕಾನ್. ವೇದಾಂತ ನಿರೂಪಣವೆಂದರೆ ಕೇವಲ ಉಪನಿಷತ್ತುಗಳನ್ನೇ ಇಟ್ಕೊಂಡು ವೇದಾಂತ ತತ್ವವನ್ನೇ ನಿರೂಪಿಸಿರುವ ಗೌಡಪಾದ ಶಂಕರ ಸುರೇಶ್ವರರನ್ನೇ ನಾನು ಆಧಾರವಾಗಿಟ್ಕೊಂಡು ಪ್ರಸ್ಥಾನತ್ರಯ ಸಾಂಪ್ರದಾಯಿಕರಾದ ಪ್ರಸ್ಥಾನತ್ರಯ ಭಾಷ್ಯಾದಿ ಗ್ರಂಥಾನ್ ಪ್ರಮಾಣೀಕೃತ್ಯ, ಪ್ರಸ್ಥಾನತ್ರಯ ಭಾಷ್ಯವನ್ನೇ ಆಧಾರವಾಗಿಟ್ಕೊಂಡು ವೇದಾಂತ ಪರಿಭಾಷೆಯನ್ನು ಬರೆಯುವುದಕ್ಕೆ ನಾನು ಪ್ರಯತ್ನ ಮಾಡಿದ್ದೇನೆ. ಈ ಗ್ರಂಥದಲ್ಲಿ ಇತಿ ಅನ್ವರ್ತನಾಮ್ನಿ, ಅದಕ್ಕೋಸ್ಕರ ನಾನು ಈ ಪುಸ್ತಕಕ್ಕೆ ಹೆಸರಿಟ್ಟಿದ್ದೀನಿ ವೇದಾಂತ ಪರಿಭಾಷೆ. ಅವರ ಧರ್ಮರಾಜರದು ವೇದಾಂತ ಪರಿಭಾಷೆ ಎಂದು ಹೆಸರಿಟ್ಟರು, ಆದರೆ ಅದರಲ್ಲಿ ವೇದಾಂತಕ್ಕಿಂತ ತರ್ಕ ಪರಿಭಾಷೆ ಇಟ್ಟರು. ಮರನ್ನು ವೇದಾಂತ ಪರಿಭಾಷೆ ಎಂದು ಹೆಸರಿಡುವುದೇಕೆ? ಅದೆಲ್ಲ ತರ್ಕ ಪರಿಭಾಷೆ ಆಯಿತು, ತರ್ಕ ಪರಿಭಾಷೆ ಮಾಡಿ ವೇದಾಂತ ಪರಿಭಾಷೆ ಎಂದು ಹೆಸರಿಟ್ಟರು. ಸ್ವಾಮೀಜಿ ಹೇಳಿದ್ದರು ವಿಶುದ್ಧ ವೇದಾಂತ ಪರಿಭಾಷೆ. ಆ ವಿಶುದ್ಧ ಹೆಸರು ನೋಡಿಕೊಂಡರೆ ಕೆಲವು ಪಂಡಿತರಿಗೆ ಕೋಪ ಬಂತು. ಎನಿವೆ, ಅದು ಬಿಡಿಯೋದು, ನಾನು ಹಿಂದೆ ಹೇಳಿದ್ದೀನಿ. ಸ್ವಾಮೀಜಿ ಹೇಳಿದ್ದು ನಿಜವಾಗಿ ವೇದಾಂತ ಪರಿಭಾಷೆ. ನಿಜವಾಗಿ ಅಂದ್ರೇನು? ಉಪನಿಷತ್ತುಗಳಲ್ಲಿ ತತ್ವವು ಹೇಗಿದೆಯೋ ಆ ತರಹ. ಅವರು ಉಪನಿಷತ್ತು ಬಿಟ್ಟು ತರ್ಕಶಾಸ್ತ್ರವನ್ನು ಇಟ್ಕೊಂಡರು. ಆದ್ದರಿಂದ ಅವರು ತರ್ಕ ಪರಿಭಾಷೆ ಹೇಳಬಹುದೇ ಹೊರತು ಅದು ವೇದಾಂತ ಪರಿಭಾಷೆ ಎಂದು ಹೇಳೋಕ್ಕಾಗಲ್ಲ. ಸ್ವಾಮೀಜಿ ಬರೆದಿದ್ದು ನಿಜವಾಗಿ ವೇದಾಂತ ಪರಿಭಾಷೆ. ಆಯಿತಾ, ವಿಶುದ್ಧ ವೇದಾಂತ ವೇದಾಂತ ಪರಿಭಾಷೆ ಎಂದು ಹೆಸರಿಕೆ ಅರ್ಥ ಹೇಳಿದ್ದೀವಿ. ಈಗ ಮುಂದುವರಿಯೋಣ. ಈಗ ಅತ್ರ ಚ ವೇದಾಂತ ವಾಕ್ಯಾರ್ಥ, ಈಗ ಪ್ರತಿಪಾದ್ಯ ವಿಷಯ. ಈ ವೇದಾಂತ ಪರಿಭಾಷೆ ಎಂಬ ಗ್ರಂಥದಲ್ಲಿ ಏನು ಹೇಳಲ್ಪಟ್ಟಿದೆ, ವಿಷಯವೇನು? ಈ ಪುಸ್ತಕವನ್ನು ನಾವು ಕಲಿತುಕೊಂಡರೆ ಏನು ಬರುತ್ತದೆ ನಮಗೆ, ಇದರಲ್ಲಿ ಪ್ರತಿಪಾದಿತ ವಿಷಯವೇನು, ಯಾವ ವಿಷಯವನ್ನು ಪ್ರತಿಪಾದಿಸುತ್ತದೆ ಈ ಗ್ರಂಥ ಎಂದು ಹೇಳಬೇಕು. ಅದನ್ನು ಹೇಳ್ತಾ ಇದ್ದಾರೆ. ಅತ್ರ ಚ ವೇದಾಂತ ವಾಕ್ಯಾರ್ಥ ಅಧ್ಯವಸಾನೇನ ಇವ ಕಥಂ ಬ್ರಹ್ಮಾತ್ಮತ್ವ ಅವಗತಿ ನಿರ್ವರ್ತತೆ ಇತ್ಯೇತತ್ ಸ್ಫುಟೀಕೃತಂ. ವೇದಾಂತ ವಾಕ್ಯದ ಅರ್ಥವನ್ನು ಅರ್ಥ ಮಾಡಿಕೊಂಡರೆ, ಅಂದರೆ ಅನುಭವದಲ್ಲಿ ತಿಳ್ಕೊಂಡರೆ, ನಾನೇ ಬ್ರಹ್ಮ ಎಂಬ ಜ್ಞಾನವು ಹೇಗಾಗುತ್ತದೆ ಎಂಬುದು ಸ್ಪಷ್ಟವಾಗಿ ಇಲ್ಲಿ ಹೇಳಿದೆ. ನೋಡಿ, ವೇದಾಂತ ಪರಿಭಾಷೆ ಏನು ಹೇಳುತ್ತದೆ, ವಾಕ್ಯಾರ್ಥ ವೇದಾಂತ ವಾಕ್ಯದ ಅರ್ಥವನ್ನು ತಿಳ್ಕೊಂಡರೆ ನಾನೇ ಬ್ರಹ್ಮ ಎಂಬ ಅನುಭವ ರೂಪ ಜ್ಞಾನ ಹೇಗಾಗುತ್ತದೋ ಇಲ್ಲಿ ಹೇಳಲ್ಪಟ್ಟಿದೆ. ಇದೇ ವೇದಾಂತ ಪರಿಭಾಷದ ವಿಷಯ. ಐತದಾತ್ಮ್ಯಮಿದಂ ಸರ್ವಂ ತತ್ಸತ್ವಂ ಸ ಆತ್ಮ ತತ್ವಮಸೀ, ಇದೆಲ್ಲವೂ ಬ್ರಹ್ಮವೇ, ಆ ಬ್ರಹ್ಮ ನಿನ್ನ ಆತ್ಮ, ಅದೇ ನೀನು ತತ್ವಮಸಿ ಶ್ವೇತಕೇತೋ ಇತಿ ಶ್ರುತ್ಯುಪದಿಷ್ಟಂ ಅರ್ಥಂ. ಉಪನಿಷತ್ತು ಹೇಳಿರುವ ಈ ಅರ್ಥವನ್ನೇ ಜಿಜ್ಞಾಸು ಜನ ಚಿತ್ತೇ ಸಂಕ್ರಾಮಯಿತು, ಜಿಜ್ಞಾಸು ಜನರ ಬುದ್ಧಿಗೆ ಸಂಕ್ರಮಣ ಅಂದರೆ ಹತ್ತಿಸುವುದು, ಜಿಜ್ಞಾಸುಗಳ ಬುದ್ಧಿಗೆ ಹತ್ತಿಸುವುದಕ್ಕೆ ಈ ಪುಸ್ತಕ ಬಂದಿದೆ.
ಏನೇನು ವಿಷಯಗಳನ್ನು ಹೇಳುವುದಕ್ಕೆ? ಬ್ರಹ್ಮ ಅಂದ್ರೇನು, ಜಗತ್ತಂದ್ರೇನು, ಜೀವ ಅಂದ್ರೇನು? ಬ್ರಹ್ಮ ಅಂದರೆ ಅವರು ಹೌದು, ಬ್ರಹ್ಮ ಅಂದ್ರೇನು, ಬ್ರಹ್ಮ ಅಂದ್ರೇನು ಖಂಡಿತವಾಗಿ ಹೇಳೋಕ್ಕಾಗ್ತಾ ಇಲ್ಲ, ಜನರಿಗೆ ಹೇಳಬೇಕು. ಜಗತ್ತಂದ್ರೇನು, ಜೀವ ಅಂದರೆ ಯಾರು, ಯಾರನ್ನು ಜೀವ ಹೇಳಬೇಕು, ಗೊತ್ತಾಗಬೇಕಲ್ಲ. ಅಂದರೆ ಈ ಒಂದೊಂದು ಪದಕ್ಕೆ ಸರಿಯಾದ ಅರ್ಥ ಗೊತ್ತಾಗಬೇಕು. ಇತಿ ಪದಾರ್ಥತ್ರ ಯಸ್ಯ ಸತತ್ವ, ಬ್ರಹ್ಮ ಜಗತ್ ಜೀವ ಎಂಬುದು ಮೂರು ಪದಗಳ ವಿಸ್ತೃತವಾದ ಸ್ಪಷ್ಟವಾದ ಅರ್ಥಜ್ಞಾನ. ಇನ್ನೊಂದು ಜಗತ್ ಬ್ರಹ್ಮಣೋಹೋ, ಜಗತ್ತಿಗೆ ಬ್ರಹ್ಮಕ್ಕೆ ಸಂಬಂಧವೇನು? ಜೀವ ಬ್ರಹ್ಮಣೋಹೋ, ಜೀವನಿಗೆ ಬ್ರಹ್ಮನಿಗೆ ಸಂಬಂಧವೇನು? ಸಂಬಂಧಶ್ಚ ಸಾಂಪ್ರದಾಯಿಕ ಪರಿಭಾಷಾ ಜಾತಮವಲಂಬ್ಯ ನಿರೂಪಿತ. ಸಾಂಪ್ರದಾಯಿಕ ಪರಿಭಾಷಾ ಅಂದರೆ ಗೌಡಪಾದ ಶಂಕರ ಸುರೇಶರ, ಇವರು ಮಾಡಿರುವ ಪರಿಭಾಷವನ್ನು ಆಶ್ರಯಿಸಿಕೊಂಡು ಇಲ್ಲಿ ಈ ವಿಷಯಗಳು ನಿರೂಪಿತವಾಗಿವೆ. ಯದ್ಯಪಿ ಪ್ರತ್ಯಸ್ತಮಿತ ಸರ್ವ ವಿಶೇಷಂ. ಇನ್ನೊಂದು ಅಧ್ಯಾರೋಪಪವಾದ ಪ್ರಕ್ರಿಯೆಗೆ ಅನುಗುಣವಾಗಿ ಹೇಳಲ್ಪಟ್ಟಿದೆ. ಅಧ್ಯಾರೋಪಪವಾದ ಪ್ರಕ್ರಿಯೆ ಏನು? ಸ್ವಾಮೀಜಿ ಸ್ವಲ್ಪ ಹೇಳಿದ್ದಾರೆ, ಹೆಚ್ಚು ಹೇಳಲಿಲ್ಲ. ಇನ್ನೊಂದು ಪುಸ್ತಕ ಇದೆ, ನಾನು ವೇದಾಂತ ಪರಿಭಾಷೆ ಇದೆ, ಸ್ವಾಮೀಜಿ ವೇದಾಂತ ಪರಿಭಾಷೆ ಹೇಳುವಾಗ ಮಧ್ಯದಲ್ಲಿ ಒಂದು ಎರಡು ಮೂರು ದಿವಸ ನಾಲ್ಕು ದಿವಸ ಇನ್ನೊಂದು ಸಣ್ಣ ಪುಸ್ತಕ ಇದೆ ಸ್ವಾಮೀಜಿದಿ, ಆ ಪ್ರಕ್ರಿಯೆ ಅಧ್ಯಾರೋಪಪವಾದ ಅಂದರೆ ಏನು ಹೇಗೆ ಎನ್ನುವುದನ್ನು ಒಂದು ಎರಡು ಮೂರು ಅಥವಾ ನಾಲ್ಕು ಪ್ರವಚನಗಳಲ್ಲಿ ಇಲ್ಲಿ ಬಂದಾಗ ಆ ಪುಸ್ತಕ ತಗೊಂಡು ಬಂದು, ಸಣ್ಣ ಪುಸ್ತಕ ಇದೆ ಅದು ಇಟ್ಕೊಂಡು ಹೇಳ್ತೀನಿ. ಅಧ್ಯಾರೋಪಪವಾದ ಅಂದರೆ ಏನು ಅದು ಗೊತ್ತಾಗಬೇಕು. ಅವರು ಧರ್ಮರಾಜರ ವೇದಾಂತ ಪರಿಭಾಷೆಯಲ್ಲಿ ಅಧ್ಯಾರೋಪಪವಾದ ಏನೂ ಹೇಳಲೇ ಇಲ್ಲ. ಅಧ್ಯಾರೋಪಪವಾದವೇನು ಹೇಳದೇ ಇದ್ದರೆ ವೇದಾಂತ ಪರಿಭಾಷೆ ಹೇಗಾಗ್ತದೆ? ಅದೇ ಅತಿ ಮುಖ್ಯವಾದ ವಿಷಯ ವೇದಾಂತ ಪರಿಭಾಷೆಯಲ್ಲಿ ಅಧ್ಯಾರೋಪಪವಾದ. ಅಧ್ಯಾರೋಪಪವಾದವೇ ಹೇಳಲಿಲ್ಲ. ಅವಿದ್ಯೆ ಅಂದರೆ ಏನು, ಅಧ್ಯಾಸ ಎಂದು ಹೇಳಲಿಲ್ಲ. ಅವರೇನು ಹೇಳ್ತಾರೆ, ಪ್ರತ್ಯಕ್ಷ ಪ್ರಮಾಣ, ಅನುಮಾನ ಪ್ರಮಾಣ, ಇವುಗಳನ್ನೇ ಹೇಳುವುದಕ್ಕೆ ವಿಸ್ತಾರವಾಗಿ ಪೇಜ್ ಪೇಜ್ ಪೇಜ್ಗಳು ತುಂಬಿದ್ದ. ಎಲ್ಲರೂ ಅದೇ ವೇದಾಂತ ಅಂದ್ಕೊಂಡು ಬಿಟ್ಟರು. ಆಗ ಅದು ಕನ್ಫ್ಯೂಷನ್. ಅವಿದ್ಯಾ ಸ್ವರೂಪ ಏನು, ಅವಿದ್ಯೆ ಅಂದರೇನು ಅದು ಹೇಳ್ತೀವಿ. ಪ್ರಮಾಣವೇನು, ಪ್ರಮೇಯವೇನು ಇತ್ಯಾದಿ ಮುಂತಾದ ವಿಷಯಗಳನ್ನೆಲ್ಲ ಇಲ್ಲಿ, ಸಾಧನಗಳು, ಬಹಿರಂಗ ಸಾಧನವೇನು, ಅಂತರಂಗ ಸಾಧನವೇನು, ಸಹಕಾರಿ ಸಾಧನವೇನು, ಮುಖ್ಯ ಸಾಧನವೇನು, ಶ್ರವಣ ಹೇಳ್ತೀವಿ, ಶ್ರವಣ ಮಾಡಬೇಕು. ಶ್ರವಣ ಅಂದರೆ ಏನು, ಮನನ ಅಂದರೆ ಏನು, ನಿಧಿಧ್ಯಾಸನ ಅಂದರೆ ಏನು, ಒಂದೊಂದು ಪದಕ್ಕೆ ಖಂಡಿತವಾದ ಸೂಕ್ಷ್ಮವಾದ ಖಂಡಿತವಾದ ಅರ್ಥವನ್ನು ಹೇಳಬೇಕು ನಿಕ್ಕಚ್ಚಿಯಾಗಿ. ಇದನ್ನು ಹೇಳುವುದಕ್ಕೆ ತರ್ಕ. ಇನ್ನೊಂದು ವೇದಾಂತದಲ್ಲಿ ಶ್ರುತಿ ಪ್ರಮಾಣ ಅಂದ್ರೇನು, ತರ್ಕ ಏನು, ತರ್ಕ ಅಂದ್ರೇನು ಸ್ಪಷ್ಟವಾಗಿ ಗೊತ್ತಿಲ್ಲ. ಯಾವ ವೇದಾಂತದಲ್ಲಿ ಬಳಸಿರುವ ತರ್ಕ ಯಾವುದು, ಯಾವುದನ್ನು ತರ್ಕ ಹೇಳ್ತೀವಿ ಅದು. ಇದರಿಂದ ಏನಾಗುತ್ತದೆ, ಆತ್ಮತತ್ವವು ಸ್ಪಷ್ಟವಾಗಿ ಅರ್ಥವಾಗ್ತದೆ. ಗುರುಗಳು ಉಪದೇಶ ಮಾಡ್ತಾ ಇದ್ದರೆ, ಪಾಠ ಹೇಳ್ತಾ ಇದ್ದರೆ, ಪಾಠದಲ್ಲಿ ಯಾವ ಪದಗಳನ್ನು ಬಳಸ್ತಾರೆ, ಆ ಪದಗಳನ್ನು ಯಾವ ಅರ್ಥದಲ್ಲಿ ಬಳಸ್ತಾರೆ ಇದು ಗೊತ್ತಾಗಬೇಕು. ಆವಾಗ ವೇದಾಂತ ವಿಚಾರ ನಡೆಯುತ್ತದೆ. ಅಂದರೆ ಇದು ಯಾವುದೋ ಡಿಕ್ಷ್ನರಿ ಆಗಿದೆ ಎಂದು ತಿಳ್ಕೊಳ್ಳಬೇಡಿ. ಇದು ನಿಜವಾಗಿ ವೇದಾಂತ ತತ್ವವನ್ನೇ ಹೇಳ್ತಾ ಇದೆ. ಬ್ರಹ್ಮ ವಿಚಾರ, ಆತ್ಮಸ್ವರೂಪ ಜ್ಞಾನವೇ ಆಗುತ್ತದೆ. ಬ್ರಹ್ಮಜ್ಞಾನಕ್ಕೋಸ್ಕರನೇ ಹೇಳಿದೆ, ಆತ್ಮಜ್ಞಾನಕ್ಕೋಸ್ಕರನೇ ಹೇಳಿದೆ ಹೊರತು ಸುಮ್ಮನೆ ಡಿಕ್ಷ್ನರಿ ಹಾಗೆ ಪದಗಳನ್ನು ಹೇಳುವುದೇನಲ್ಲ. ಓಕೆ, ಇದು ಸ್ವಾಮೀಜಿ ಪೀಠಿಕೆ ಆಯಿತು. ಈಗ ಗ್ರಂಥವನ್ನೇ ಶುರು ಮಾಡೋಣ. ಓಕೆ, ಟೈಮ್ ಆಯಿತು ಇವತ್ತು. ಪೀಠಿಕೆ ಒಂದು ದಿವಸದಲ್ಲೇ ಮುಗಿಸಿಬಿಟ್ಟೆ ಸಾಕು. ಈಗ ಮೂಲ ಗ್ರಂಥವು ಮೊದಲನೆಯ ಶಬ್ದ. ವೇದಾಂತ ಪರಿಭಾಷೆಯಲ್ಲಿ ಸ್ವಾಮೀಜಿ ಬರೆದಿರುವ ವೇದಾಂತ ಪರಿಭಾಷೆಯಲ್ಲಿ ಮೊಟ್ಟ ಮೊದಲನೆಯ ಪದ ಬ್ರಹ್ಮ ಅಂದರೆ ಏನು? ಬ್ರಹ್ಮ ಎಂದು ಪದ ಬಳಸ್ತೀವಿ. ಬಳಸಿದಾಗ ನಾವು ಯಾವ ಅರ್ಥದಲ್ಲಿ ಬ್ರಹ್ಮವನ್ನು ತಗೊಳ್ಳಬೇಕು? ಬ್ರಹ್ಮ ಅಂದರೆ ಏನು ಅಲ್ಲವೇ? ಶಾಸ್ತ್ರದಲ್ಲಿ ಹೇಳಿರುವುದು ಬ್ರಹ್ಮ ಅಂದರೆ ಏನೋ ಹೇಳ್ತಿರುತ್ತದಲ್ಲ, ಅದು ಬ್ರಹ್ಮವನ್ನು ವರ್ಣಿಸುತ್ತದೇನು ಅಲ್ಲ, ವರ್ಣನ ರೂಪ ಅಲ್ಲ ಅದು. ಅಧ್ಯಾರೋಪಪವಾದ ಪ್ರಕ್ರಿಯೆಯಿಂದ ಬ್ರಹ್ಮ ಸ್ವರೂಪವನ್ನು ತಿಳಿಸುತ್ತದೆ, ವರ್ಣಿಸಲ್ಲ. ವರ್ಣಿಸುವುದು ಬೇರೆ, ತಿಳಿಸುವುದು ಬೇರೆ. ಅಧ್ಯಾರೋಪವನ್ನು ಅಪವಾದ ಮಾಡುವ ಮೂಲಕ ಅನುಭವದಲ್ಲಿ ಗೊತ್ತಾಗ್ತದೆ ಅಷ್ಟೇ ಹೊರತು ನೀವು ವರ್ಣನ ಮಾಡಲ್ಲ. ಇದು ಹೇಗೆ ಒಂದೊಂದು ಶಬ್ದ ಇಟ್ಕೊಂಡು ಮೊದಲನೆಯ ಪಾಠದಲ್ಲಿ ಬ್ರಹ್ಮ ಅಂದರೆ ಏನು ಹೇಗೆ ಶಾಸ್ತ್ರವು ನಿರೂಪಣೆ ಮಾಡ್ತದೆ. ಬ್ರಹ್ಮ ಅಂದರೆ ಸುಮ್ಮನೆ ಶಬ್ದಾರ್ಥ ಅಲ್ಲ, ಅನುಭವಾನುಸಾರವಾಗಿ ತತ್ವ ವಿಚಾರವೇ ಮಾಡಿಬಿಡ್ತಾರೆ ಸ್ವಾಮೀಜಿ. ತತ್ವವನ್ನೇ, ಬ್ರಹ್ಮಾನುಭವವನ್ನೇ ಹೇಳಿಬಿಡ್ತಾರೆ. ಮತ್ತು ಅವಿದ್ಯೆ ಅಂದರೆ ಏನು, ಅದು ಅನುಭವದಲ್ಲೇ ತೋರಿಸ್ತಾರೆ. ಮೊದಲನೆಯದು ಬ್ರಹ್ಮ,
ಎರಡನೆಯದು ಅವಿದ್ಯಾ, ಮೂರನೆಯದು ಜೀವೇಶ್ವರ ವಿಭಾಗ. ಜೀವ ಈಶ್ವರನನ್ನು ಹೇಗೆ ಸಂಬಂಧ, ಜೀವ ಯಾರು ಈಶ್ವರ ಯಾರು, ಇವರಿಗೆ ಪರಸ್ಪರ ಸಂಬಂಧ ಯಾವುದು, ಇದು ಹೇಳಬೇಕು ಅಲ್ಲವೇ. ಇಂಥದ್ದು ಈಗ ಮುಂದೆ ಮುಂದೆ ಅನೇಕ ವಿಷಯಗಳು ಹೇಳ್ತಾ ಇದ್ದಾರೆ. ಯಾವ ವಿಷಯ ಎಷ್ಟು ವಿಷಯಗಳು ಹೇಳ್ತೀನಿ ನೋಡಿ, 18 ಅಧ್ಯಾಯಗಳಿವೆ. 18 ಅಧ್ಯಾಯಗಳಲ್ಲಿ ಇಂಥದ್ದು ಸಣ್ಣ ಸಣ್ಣ ಅಧ್ಯಾಯಗಳಲ್ಲಿ ಒಂದೊಂದು ವಿಷಯ ನಿರೂಪಿಸುತ್ತಾ ಹೋಗ್ತಾರೆ. ಇದರಿಂದ ನಮಗೆ ಪದಗಳ ಜ್ಞಾನ ಖಂಡಿತವಾಗಿ ಆಗುತ್ತದೆ. ಅಷ್ಟೇ ಅಲ್ಲದೆ ಇದೂ ತತ್ವ ವಿಚಾರವೇ. ವೇದಾಂತ ಸಾರವನ್ನು ಹೇಗೆ ತತ್ವ ವಿಚಾರ ಮಾಡಿದ್ದೀವೋ ಇದೂ ತತ್ವ ವಿಚಾರವೇ. ಅನುಭವಾನುಸಾರವಾಗಿ ನಡುತ್ತದೆ. ಅನುಭವದಲ್ಲೇ ಬ್ರಹ್ಮಾತ್ಮ ಗೊತ್ತಾಗ್ತದೆ, ನೇರಾಗಿ ಬ್ರಹ್ಮಸ್ವರೂಪವೇನೋ ಗೊತ್ತಾಗ್ತದೆ. ಅದಕ್ಕೋಸ್ಕರ ಈ ಪುಸ್ತಕ ಇದೆ. ಆಯಿತಾ, ಈಗ ಉಪೋದ್ಘಾತ ಮುಗಿಯಿತು. ಬ್ರಹ್ಮ ಅಂದರೆ ಏನು ಎನ್ನುವುದನ್ನು ನಾವು ಮುಂದಿನ ಪಾಠದಲ್ಲಿ ಹೇಳೋಣ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ ತತ್ಸತ್.